नमस्कार वीक्षकरे नम बाहुबली विशेष कार्यक्रम के स्वागत नानु स्वाति चंद्रशेखर इवत्तिन नम बाहुबली ओर्व विशेष अतिथि ಬಹಳಷ್ಟು ಜನ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿದ್ರಿ, ಅರೆ ಮೇಡಮ್ ಒಂದ್ಸತಿ ಇವ್ರನ್ನ ಕರೆಸಿ ಬಾಹುಬಲಿಯನ್ನು ಮಾಡಿ ಅಂತ. ಅರೆ ಸಿಕ್ಕಿದ್ರೆ ಖಂಡಿತವಾಗಲೂ ಕರೆಸ್ತೀವಿ, ಬಾಹುಬಲಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ನವೆಂಬರ್ ತಿಂಗಳಿನ ಈ ಕನ್ನಡ ಸರಣಿಯಲ್ಲಿ ಇವರನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಸಾಕಷ್ಟು ನಿರ್ದೇಶಕರು ಕವಿಗಳಾಗಿರೋದನ್ನು ತಮ್ಮ ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ನೋಡಿರ್ತೀರಿ. ಆದರೆ ಓರ್ವ ಕವಿ ನಿರ್ದೇಶಕನಾಗಿದ್ದು ಕನ್ನಡದಲ್ಲಿ ಮಾತ್ರ ಅಂತ ಅನ್ಸುತ್ತೆ, ಅಥವಾ ಇದು ಕನ್ನಡದ ಹೆಗ್ಗಳಿಕೆ ಅಂತ ನನಗನ್ಸುವಂಥದ್ದು. ಬಹುಶಃ ಯಾರವರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಅವ್ರ ಬಗ್ಗೆ ಒಂದು ಸಣ್ಣ ವೀಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ. ಇವತ್ತಿನ ನಮ್ಮ ಬಾಹುಬಲಿ ಕನ್ನಡ ಚಿತ್ರರಂಗದ ಶಿಸ್ತಿನ ಮೇಷ್ಟ್ರಾದ ನಾಗತಿಹಳ್ಳಿ ಚಂದ್ರಶೇಖರ್. ಇವರ ಸಿನಿಮಾ ಪಯಣ ನಮಗೆ ಉಣಬಡಿಸಿದ ಆಹ್ಲಾದವನ್ನು ನಾವು ಬಲ್ಲೆವು. ಇವರ ಸಾಮಾಜಿಕ ಕಳಕಳಿ ಬೆಳಕಿಗೆ ಬಂದಿದ್ದು ಕಡಿಮೆ, ಆದರೆ ಬೆಳಕು ನೀಡಿದ್ದು ಹೆಚ್ಚು. ಇವರ ನಾಗತಿಹಳ್ಳಿಯನ್ನು ಮಾರ್ಪಾಡು ಮಾಡಿದ್ದು ಒಂದು ವಿಸ್ಮಯವಾದರೆ, ಇಂದು ಇಟಗಿ ಗ್ರಾಮಕ್ಕೆ ಹೋಗಿ ನೆರೆ ಸಂತ್ರಸ್ತರ ಜೊತೆ ದೀಪಾವಳಿಯ ಬೆಳಕು ಚೆಲ್ಲಿದ್ದು ಮತ್ತೊಂದು ವಿಸ್ಮಯ. ಇವರ ಸಿದ್ಧಾಂತಗಳಿಗೆ ನಮ್ಮ ಪ್ರಶ್ನೆಗಳು, ನಮ್ಮ ಕುತೂಹಲಕ್ಕೆ ಇವರ ಉತ್ತರಗಳು ಇವತ್ತಿನ ನಮ್ಮ ಬಾಹುಬಲಿಯಲ್ಲಿ. ಎಸ್, ನನ್ನ ಜೊತೆ ಇದ್ದಾರೆ ದಕ್ಷಿಣ ಭಾರತದ ಒನ್ ಆಫ್ ದ ಫೈನೆಸ್ಟ್ ಡಿರೆಕ್ಟರ್ಸ್ ಮತ್ತು ರೈಟರ್ಸ್ ಆಗಿರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಮಸ್ಕಾರ. ನಮಸ್ತೆ ನಿಮಗೆ ಮತ್ತು ನಮ್ಮ TV5 ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆ್ಯಕ್ಚುಲಿ ಇದು ಸತ್ಯ, ಸಾಮಾನ್ಯವಾಗಿ ಬಾಹುಬಲಿ ಕಾರ್ಯಕ್ರಮದಲ್ಲಿ ಒಂದು 2 ತಿಂಗಳ ನಂತರ ನಮಗೆ ಜನ ಬರೆಯೋದಕ್ಕೆ ಶುರು ಮಾಡಿದ್ರು. ಇವರನ್ನು ಕರೆಸಿ, ಅವರನ್ನು ಕರೆಸಿ, ಅವರ ಬದುಕನ್ನು ನಾವು ಸಂಭ್ರಮಿಸೋದಕ್ಕೆ ಇಷ್ಟಪಡ್ತೀವಿ ಅಂತ. ಎಷ್ಟು ಸಂಭ್ರಮದಿಂದ ಕೂಡಿದೆ ನಿಮ್ಮ ಬದುಕು? ಸಂಭ್ರಮದಿಂದ ಕೂಡಿದೆ, ಕ್ರಿಯಾಶೀಲತೆಯಿಂದ ಕೂಡಿದೆ. ಅವುಗಳ ಜೊತೆ ಜೊತೆಗೆ ಚಿಕ್ಕ ವಿಷಾದವೂ ಇದೆ. ನಮ್ಮ ಸುತ್ತಮುತ್ತ ಆಗ್ತಿರೋದನ್ನು ನೋಡಿದಾಗ ತುಂಬ ಸಂಭ್ರಮವೇ ಇದೆ ಅಂತ ಹೇಳಲಾರೆ. ಆದರೆ ಕ್ರಿಯಾಶೀಲವಾಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ, ಆಕ್ಯುಪೈಡ್ ವಿತ್ ಸೋ ಮೆನಿ ಥಿಂಗ್ಸ್. ನನಗೆ ಕೆಲಸ ತುಂಬ ಇಷ್ಟ, ವರ್ಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಒಂದಲ್ಲ ಒಂದರಲ್ಲಿ ತೊಡಗಿಸ್ಕೊಂಡು ಏನೋ ಮಾಡ್ತಿರ್ತೀನಿ. ನಮ್ಮ ಬದುಕನ್ನು ನಾವು ಸಂಭ್ರಮಿಸೋದು ಒಂದು ರೀತಿ, ಆದರೆ ಬೇರೆಯವರ ಬದುಕಲ್ಲೂ ಕೂಡ ಸಂಭ್ರಮವನ್ನು ತರುವಂಥದ್ದಿದೆಯಲ್ಲ, ಅದು ನಿಜವಾಗಲೂ ಒಂದು ದೊಡ್ಡ ಕೆಲಸ. ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾವು ತಮಗೋಸ್ಕರ ತಾವು ಎಲ್ಲರೂ ಕೂಡ ಬದುಕ್ತಾರೆ, ಆದರೆ ಬೇರೆಯವ್ರಿಗೋಸ್ಕರನೂ ನಾವು ಬದುಕಬಲ್ಲರು. ಅಷ್ಟೇ ಅಲ್ಲ, ಬೇರೆಯವರ ಬದುಕಿಗೆ ಒಂದು ಕನಸನ್ನು ಕೊಡಬಲ್ಲೆವು ಅನ್ನೋ ಒಂದು ಪ್ರಯತ್ನ ಇದೆಯಲ್ಲ, ಅದು ನಿಜವಾಗಲೂ ಒಂದು ದೊಡ್ಡ ಪ್ರಯತ್ನ. ಒಂದು ಸಣ್ಣ ಹಳ್ಳಿಯಿಂದ ಬರ್ತೀರಿ, ನೀವು ಬಂದ ನಂತರದಲ್ಲಿ ಆ ಹಳ್ಳಿಯ ಹೆಸರನ್ನು ಹೊತ್ತು ನೀವು ಇಂಡಸ್ಟ್ರಿಗೆ ಬರ್ತೀರಿ, ಆದರೆ ಇವತ್ತು ನಿಮ್ಮನ್ನು ಮೀರಿ ಆ ಹಳ್ಳಿ ಬೆಳೆದಿದೆ, ಅದಕ್ಕೂ ಕೂಡ ನೀವೇ ಕಾರಣೀಭೂತರು. ನೀವು ಬೆಳೆದು ಬಂದಂತಹ ಆ ಒಂದು ವೃತ್ತಾಂತಕ್ಕೆ ಬರ್ತೀನಿ, ಆದರೆ ನಿಮ್ಮ ಹಳ್ಳಿ ನೀವು ಮರಳಿ ವಾಪಸ್ ಹೋದ ನಂತರದಲ್ಲಿ ಬೆಳೆದ ರೀತಿಯನ್ನು ನಮಗೆ ಕಟ್ಕೊಡೋದಾದರೆ. ನನ್ನ ಹಳ್ಳಿ ನನಗೆ ಒಂದು ಜೀವದ್ರವ್ಯ, ಬಹುಶಃ ಅದನ್ನು ಬಿಟ್ಟು ನನಗೊಂದು ವ್ಯಕ್ತಿತ್ವನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಹಾಗೆ ನೋಡಿದರೆ ನಮ್ಮ ಹಳ್ಳಿ ತುಂಬ ಸಾಧಾರಣವಾದ ಹಳ್ಳಿ. ಅಲ್ಲಿ ಕೆರೆಗಳಿಲ್ಲ, ನದಿಗಳಿಲ್ಲ, ಪರ್ವತಗಳಿಲ್ಲ, ಸಮೃದ್ಧವಾದ ಕಾಡಿಲ್ಲ. ಅಂದರೆ ಭೌಗೋಳಿಕವಾಗಿ ತುಂಬ ಸಾಧಾರಣವಾದ ಹಳ್ಳಿ, ಎಲ್ಲ ಹಳ್ಳಿಗಳಂಥ ಹಳ್ಳಿ ಅಂತ, ವಿಶೇಷವಾದ ಹಳ್ಳಿ ಅಂತ ಹೇಳಿದ್ದಾರೆ. ನನಗೆ ಮಾನಸಿಕವಾಗಿ ನಾನು ಅದಕ್ಕೆ ಹಚ್ಚಿಕೊಂಡೆ, ಅಂಟ್ಕೊಂಡೆ. ಅದರಿಂದ ನನಗೆ ನನ್ನ ಭಾವಕೋಶದಲ್ಲಿ ಅದು ತುಂಬ ದೊಡ್ಡ ಪ್ರತಿಮೆಯಾಗಿ, ಮೆಟಾಫರಾಗಿ ನನ್ನನ್ನು ಒಳಗೊಂಡ್ಬಿಟ್ಟಿದೆ. ನನ್ನ ಮೊದಲ ಕಥೆ ಬರೆದಾಗಲೇ ನಾನು ಬರೀ ಚಂದ್ರಶೇಖರ ಅಲ್ಲ, ನಾಗತಿಹಳ್ಳಿ ಚಂದ್ರಶೇಖರ ಅಂತ ಆ ಬಾಲಕನ ಮನಸ್ಸಿನಲ್ಲಿ ನನಗೇನೋ ಒಂದು ಹೊಳೆಯಿತು, ಅದನ್ನು ಇರಿಸ್ಕೊಂಡೆ. ಆಮೇಲೆ ಏನೇನೋ ಸಿಕ್ತು ಜೀವನದಲ್ಲಿ ನನಗೆ, ಕೆಲವು ಸಾರಿ ಯೋಗ್ಯತೆ ಮೀರಿ ಸಿಕ್ತು. ನನಗೆ ಬದುಕಿನಲ್ಲಿ ಏನಾದರೂ ಸಿಕ್ಕಿದ್ರೆ ನನಗೆ ಅರ್ಹತೆಯನ್ನು ಮೀರಿ ಜಗತ್ತು ಕೊಟ್ಟಿದೆ. ಆ ವಿಷಯದ ನಾನು ತುಂಬ ತೃಪ್ತ ಅಂತ ಹೇಳಬೇಕು. ಅಷ್ಟೊಂದನ್ನು ಕೊಟ್ಟಾಗ ನನಗೆ ಎಲ್ಲಿಂದ
ಅದು ಋಣ ಎಲ್ಲಿ ತೀರಿಸಬೇಕು ಅಂದಾಗ ನನ್ನ ಹಳ್ಳಿ ನೆನಪಾಗ್ತು. ಸೊ ಹಾಗಾಗಿ ಒಂದು ತೆನೆ ಬಾಗಿ ಮತ್ತೆ ಕಾಳನ್ನು ಭೂಮಿಗೆ ಕೊಡುತ್ತೆ. ಪ್ರತಿಯೊಂದು ಫಲವು ಆಕಾಶದಲ್ಲಿ ಬಿಟ್ಟರೂ ಕೂಡ ಮತ್ತೆ ಭೂಮಿಗೆ ಬೀಳುತ್ತೆ. ಭೂಮಿಗೆ ಬಿದ್ದ ಬೀಜ ಮತ್ತೆ ವ್ಯರ್ಥ ಆಗೋಲ್ಲ, ಮತ್ತು ಅನೇಕ ಸಸಿಗಳು. ಈ ಒಂದು ಕಲ್ಪನೆಯಿಂದ ನಾನು ಹಳ್ಳಿಗೆ ಅಂಟ್ಕೊಂಡೆ. ಐ ಲವ್ ಮೈ ವಿಲೇಜ್. ಅದು ನನಗೆ ಅದನ್ನು ಯಾವ ತೋರಿಕೆ ಇಲ್ಲದೆ, ಅಥವಾ ಟಿಪಿಕಲ್ ಸಾಹಿತ್ಯದ ವಿದ್ಯಾರ್ಥಿಗಳು, ನವೋದಯ ಕಾಲದ ವಿದ್ಯಾರ್ಥಿ, ನವೋದಯ ಕಾಲದ ಸಾಹಿತಿಗಳು ಮಾತಾಡ್ತಾರಲ್ಲ, ಹಳ್ಳಿಯ ಚಲುವನ್ನು ವರ್ಣಿಸ್ಕೊಂಡು, ಆ ಥರ ನಾನು ಹೇಳ್ತಾ ಇಲ್ಲ. ಅಂಥ ಚಲುವು ಇಲ್ಲ ನಮ್ಮ ಹಳ್ಳಿಯಲ್ಲಿ. ಒಂದಷ್ಟು ತೆಂಗಿನ ಮರ, ಮಧ್ಯೆ ಒಂದು ಹಳ್ಳಿ, ಪಕ್ಕ ಒಂದು ಹೆದ್ದಾರಿ ಅಷ್ಟೇ. ಆದರೆ ಹಳ್ಳಿಲಿ ಒಂದು ಅದ್ಭುತವಾದ ಪುಟ್ಟ ಪ್ರೈಮರಿ ಶಾಲೆ, ಒಂದು 100 ವರ್ಷ ಇನ್ನೇನು, ಈಗಾಗಲೇ 1925 ಶುರುವಾಗಿದ್ದು ಇನ್ನು 5 ವರ್ಷ ಹೋದರೆ 100 ವರ್ಷ. ಅದಕ್ಕೆ ನಾವು ಅಕ್ಷರ ಕಲಿತದ್ದು. ನಮ್ಮ ತಂದೆ ಟೀಚರು, ಅಮ್ಮ ಟೀಚರು, ಅಕ್ಷರ ಬೇಗ ಬಂತು. ಆ ಅಕ್ಷರದ ಹಿಂದೆ ನಾನು ಹೋಗಲಿಕ್ಕೆ ಸಾಧ್ಯ ಆಯಿತು. ನೀವು ಬಾಹುಬಲಿ ಇಂಥ ಕಾರ್ಯಕ್ರಮ ಹೇಳ್ತಿದ್ದೀರಿ, ನನಗೆ ಬಾಹುಬಲ ಅಷ್ಟಿಲ್ಲ, ಸ್ವಲ್ಪ ಬುದ್ಧಿಬಲ ಇರಬಹುದು. ಸೊ ಅಕ್ಷರ ಬಲದಿಂದ ಹೋದವನು ನಾನು. ಅದೇ ನಾನು ಯೋಚನೆ ಮಾಡ್ತಿದ್ದೆ, ಬಾಹುಬಲಿ ಅಂದರೆ ತೋಳು ಬಲ ಇರೋವಂಥವರು ಸಿಂಬಾಲಿಕ್ ಆಗಿ. ಸಿಂಬಾಲಿಕಲಿ ಹೌದು, ಆದರೆ ಪ್ರಾಕ್ಟಿಕಲಿ ಅಂತೂ ಅಲ್ಲ. ಪ್ರಾಕ್ಟಿಕಲಿ ನಮಗೆಲ್ಲ, ನಾನು ಆ್ಯಕ್ಚುಲಿ ದೈಹಿಕವಾಗಿ ತುಂಬ ದುರ್ಬಲವಾಗಿದ್ದ ಹುಡುಗನಾಗಿ ಬುದ್ಧಿಯಲ್ಲಿ ಜಾಣನಾಗಿದ್ದರಿಂದ 3ನೇ ಕ್ಲಾಸ್ಗೇ 3ನೇ ವರ್ಷಕ್ಕೆ 5ನೇ ವರ್ಷ ಅಂತ ಹೇಳಿ ತಂದೆ ಶಾಲೆಗೆ ಸೇರಿಸಿ, ಆಗೆಲ್ಲ ಅದು ಎಲ್ಲರಿಗೂ ಜೂನ್ ತಿಂಗಳ ಸ್ಕೂಲಿಗೆ ಸೇರಿಸಿಬಿಡೋದು, ಇದೆಲ್ಲ ನಡೀತಿತ್ತಲ್ಲ ಹಳ್ಳಿಗಳಲ್ಲಿ. ಹಂಗೆ ಹೋಗಿ ನಮ್ಮ ಹಳ್ಳಿಲೇ ಮಾಧ್ಯಮಿಕ ಶಾಲೆ, ಪಕ್ಕದ ಕದಬಳ್ಳಿನಲ್ಲಿ ಪ್ರೌಢಶಾಲೆ ಮುಗಿಸಿ ಆನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಊರು ಬಿಟ್ಟು ಹೋದದ್ದು. ಆದರೆ ನನಗೆ ಹಳ್ಳಿಯನ್ನು ಹೊರತಾಗಿ ನಾನು ಕಲ್ಪಿಸ್ಕೊಳ್ಳೋಕ್ಕೆ ಗೊತ್ತೇ ಇಲ್ಲ ನನಗೆ. ನಾನು ಅದೊಂದು ವಿಚಿತ್ರವಾದಂತಹ ಒಂದು ಭಾವ ಸಂಬಂಧ ಅದು. ಅದಷ್ಟೇ ಅಲ್ಲ, ನಾನು ಅದೇ ಥರ ಯಾವ ಹಳ್ಳಿಯನ್ನು ನಾನು ಬೇಕಾದ್ರೆ ಪ್ರೀತಿಸಬಲ್ಲೆ. ಹಳ್ಳಿ ಅನ್ನುವುದೇ ಒಂದು ದೊಡ್ಡ ನನ್ನ ಪಾಲಿಗೆ ಒಂದು ದೊಡ್ಡ ಸಂಕೇತ ಅದು. ಹೀಗಾಗಿ ನಾನು ಮತ್ತು ನನ್ನ ಹಳ್ಳಿ ಇಷ್ಟು ದೂರ ಬಂದಿದ್ದೀವಿ. ನನಗೆ ಯಾವಾಗಲೂ ಒಂದು ಕಾಡುವಂಥ ಪ್ರಶ್ನೆ, ಅಥವಾ ಎಷ್ಟೋ ಬಾರಿ ನನಗೆ ಛೇ ಇದ್ಯಾಕೆ ಹೀಗಾಗ್ತಿಲ್ಲ ಅಂತ ಅನಿಸುತ್ತೆ. ನೀವು ನಿಮ್ಮ ಹಳ್ಳಿಯನ್ನು ಪ್ರೀತಿಸಿದಷ್ಟು, ಗೌರವಿಸಿದಷ್ಟು, ಆರಾಧಿಸಿದಷ್ಟು ಪ್ರತಿಯೋರ್ವ ದೊಡ್ಡ ವ್ಯಕ್ತಿಯು ಕೂಡ ಯಾವುದೋ ಕರ್ನಾಟಕದ ಮಟ್ಟಿಗೆ ನಾವು ಮಾತಾಡೋದಾದರೆ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ, ಯಾವುದೋ ಒಂದು ಜಿಲ್ಲೆಯಿಂದ, ಯಾವುದೋ ಒಂದು ತಾಲೂಕಿಂದ ಬಂದಿರ್ತಾರೆ. ಅವರವರು ಆಯಾ ಜಿಲ್ಲೆಗಳನ್ನು, ಆಯಾ ತಾಲೂಕುಗಳನ್ನು ನೋಡ್ಕೊಂಡು ಬಿಟ್ಟಿದ್ದಿದ್ರೆ ಇನ್ನೆಷ್ಟು ಸುಭಿಕ್ಷವಾಗ್ತಿತ್ತು ಕರ್ನಾಟಕ ಅಂತ ನನಗೆ ಅನಿಸುವಂಥದ್ದು. ಸ್ವಾತಿ, ನನಗನ್ಸುತ್ತೆ ನೋಡಿ, ಪ್ರತಿಯೊಬ್ಬರು ಮಾಡಬಹುದಾದ್ದೇ ನಾವೆಲ್ಲ ಮಾಡಿರೋದು ಖಂಡಿತವಾಗಿ. ಇದನ್ನು ಅತ್ಯಂತ ವಿನಯದಿಂದ ಹೇಳ್ತೇನೆ, ನನ್ನ ಒಂದು ಪುಟ್ಟ ಹಳ್ಳಿ, ನನ್ನ ಪುಟ್ಟ ಪ್ರಯೋಗ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆದಮೇಲೆ ನನ್ನಲ್ಲಿ ಬಹಳ ಗಾಢವಾಗಿ ಹುಟ್ಟಿಕೊಂಡದ್ದು ಋಣಪ್ರಜ್ಞೆ. ಋಣಪ್ರಜ್ಞೆ ಏನಂದರೆ, ನೀನು ಏನನ್ನು ಪಡಿತೀಯೋ ಸಮಾಜದಿಂದ ಅದರ 2 ಪಟ್ಟನ್ನು ನೀನು ಕೊಟ್ಬಿಡು, ಅದು ನಿನ್ನ ಜವಾಬ್ದಾರಿ. ಇದು ಎಲ್ಲರ ಹೊಣೆಗಾರಿಕೆ. ನೀನು ಏನನ್ನು ಯಾರಿಂದ ಯಾವುದನ್ನು ಪಡ್ಕೊಂಡ್ರೂ ಕೂಡ 1ಕ್ಕೆ 2ನ್ನು ಕೊಡು, ಕೊಡುವ ಪ್ರಯತ್ನ ಮಾಡು. ನಿನ್ನ ಆರೋಗ್ಯ, ನಿನ್ನ ಆರ್ಥಿಕತೆ, ನಿನ್ನ ಸಮಯ, ಸಂದರ್ಭ ಎಷ್ಟು ಅದಕ್ಕೆ ಪೂರಕವಾಗಿರುತ್ತೋ ನೋಡಿಕೊಂಡು ಅಷ್ಟು ಋಣ ತೀರಿಸು. ಇದು ಋಣಪ್ರಜ್ಞೆಗೆ ಸಂಬಂಧಿಸಿದ ವಿಷಯ. ನನಗೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೊಳೆದದ್ದು, ನಾನೊಬ್ಬ ಶಾಸಕನಲ್ಲ, ಅಥವಾ ಲೋಕಸಭಾ ಸದಸ್ಯನಲ್ಲ, ಮಂತ್ರಿಯಲ್ಲ, ಅಥವಾ ಯಾವುದೇ ದೊಡ್ಡ ರಾಜಕೀಯ ಪದವಿ ಇತ್ಯಾದಿಗಳು ನನಗಿಲ್ಲ. ಹಾಗಂತ ಅದು ಎಸ್ಕೇಪಿಸಮ್ ಕೂಡ ಆಗಬಾರ್ದು, ಖಂಡಿತವಾಗಿ ಪಲಾಯನವಾದಿ ಆಗಬಾರ್ದು. ಓ, ನನ್ನ ಹತ್ರ ಯಾರು ಇದ್ದರೆ ಮಾಡ್ತಿದ್ದೆ ಅಂತ, ಅದು ಸುಳ್ಳು. ಇಲ್ಲದಿದ್ದಾಗ ಮಾಡುವುದು ಬಹಳ ಮುಖ್ಯ ಅಂತ. ಆ ದೃಷ್ಟಿಯಿಂದ ನನಗೇನು ಮಾಡೋಕ್ಕೆ ಸಾಧ್ಯ, ಓಕೆ, ನನಗೊಂದು ಪ್ರಯೋಗಾಲಯ ಬೇಕು. ಆ ಪ್ರಯೋಗಾಲಯ ನಾಗತಿ ಹಳ್ಳಿ, ವಿಚ್ ಇಸ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್ ಫಾರ್ ಮೀ ಟು ಡೂ ಮೈ ಆಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ ಅದನ್ನು ಆರಿಸ್ಕೊಂಡೆ. ತುಂಬ ಜನ ಸಹೋದರರು, ಸ್ನೇಹಿತರು, ಸಹೋದರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೆಲ್ಲ ನನ್ನ ಜೊತೆ ಕೈ ಜೋಡಿಸಿದರು, ನಂಬಿದರು ನನ್ನನ್ನು. ಆರಂಭದಲ್ಲಿ ಕಷ್ಟ ಇತ್ತು, ನಂಬಿದರು. ಅವರೆಲ್ಲರೂ ಕೈ ಜೋಡಿಸುವಿಕೆಯಿಂದ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ. ಇನ್ನೂ ಮಾದರಿ ಗ್ರಾಮ ಮಾಡಬೇಕಾದ್ರೆ ಬೇಕಾದಷ್ಟು ಯೋಜನೆಗಳು, ಕನಸುಗಳಿದೆ. ಅನೇಕ ಕಾರಣಗಳಿಂದ, ಅನೇಕ ಅಡೆತಡೆಗಳಿಂದ ನಿಧಾನವಾಗಿ ಕುಂಠಿತ ಸಾಕ್ತಾ ಇದ್ದೀವಿ. ಹಾಗಾಗಿ ಪರಿಪೂರ್ಣತೆ ಸಾಧಿಸಿದ್ದೀನಿ ಅಂತ ನಾನು ಹೇಳಲಾರೆ. ಆದರೆ ಪರಿಪೂರ್ಣತೆಯ ಆಶಯ ಅಂತೂ ನನ್ನ ಜೊತೆಗಿದೆ. ಈಗ ನಾನು ನಮ್ಮ ಹಳ್ಳಿಗೆ ಮಾಡಿದ್ಮೇಲೆ ಅನೇಕರು ಆ ಥರ ಏನೇನೋ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾನೂ ಇದ್ದಾರೆ ಸುತ್ತಮುತ್ತ. ಒಂದು ಮಾತು ಹೇಳ್ಬೋದು ಅಂದರೆ, ನಿಮ್ಮಲ್ಲಿ ಕೃತಜ್ಞತಾ ಭಾವ ಇದ್ದರೆ ನೀವು ಪಡೆಯುವ ಗಾಳಿ, ನೀರು, ಆಹಾರ ಎಲ್ಲವೂ ನಮಗೆ ಪರಿಸರ, ಸಮಾಜ ಕೊಡುತ್ತೆ.
ಶಿಕ್ಷಣ ಅರಿವು ಎಲ್ಲ ಅದನ್ನು ಒಂದಿಷ್ಟು ಮರಳಿ ಕೊಡುವ ಪ್ರಯತ್ನ ಮಾಡಿದರೆ ಎಲ್ಲ ಹಳ್ಳಿಗಳಲ್ಲೂ ನಾಗತಿಹಳ್ಳಿ ಚಂದ್ರಶೇಖರ ಇರಬಹುದು, ಇರಲಿಕ್ಕೆ ಸಾಧ್ಯ. ಇದು ಮಹಾದೊಡ್ಡ ಸಾಧನೆ ಅನ್ನುವಂಥ ಭ್ರಮೆ ನನ್ನದಲ್ಲ. ಎಷ್ಟು ನಿಮ್ಮ ಸಿನಿಮಾಗಳಲ್ಲಿ ನೀವು ಸಾಮಾಜಿಕ ಜವಾಬ್ದಾರಿಯನ್ನು ಮೆರಿತೀರಿ, ಆದರೆ ಹಾಗೆಯೂ ಕೂಡ ಬದುಕಿ ತೋರಿಸಿದ್ದು. ಯಾವಾಗಲೂ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದಿಷ್ಟು ಸಾಹಿತ್ಯವನ್ನು ಓದಬೇಕಾದಾಗ ಹೆಂಗೆ ಬರೆದ್ರು ಹಾಗೆ ಬದುಕಿದ್ರು, ನೀವು ಹೆಂಗೆ ನಿರ್ದೇಶನ ಮಾಡಿದ್ರು ಹಾಗೆ ವಾಪಸ್ ನಿಮ್ಮ ಹಳ್ಳಿಗೆ ಹೋಗಿ ನಿಮ್ಮ ಕಲ್ಪನೆಯ ಹಳ್ಳಿಯನ್ನು ಹಾಗೆ ನಿರ್ದೇಶಿಸಿದ್ರಿ, ಹಾಗೆ ನಿರ್ಮಾಣ ಕೂಡ ಮಾಡಿದ್ದೀರಿ. ಅಲ್ಲಿನ ಶಾಲೆಯ ನವೀಕರಣ ಆಗಿರಬಹುದು, ಅಲ್ಲಿ ಆ ಹೆಣ್ಮಕ್ಳಿಗೆ ಕಟ್ಟಿಕೊಂಡಂತಹ ಆ ಒಂದು ಡೈರಿ ಫಾರ್ಮ್ ಆಗಿರಬಹುದು, ಸೊ ಇದ್ರ ಬಗ್ಗೆ ನಮಗೆ ಹೇಳೋದಾದರೆ ನಾನು ಒಂದು ಕಾಲು ಶತಮಾನಗಳು ಹೆಚ್ಚು ಕಡಿಮೆ 3 ದಶಕ ಅಂತಲೇ ಹೇಳಬಹುದು 30 ವರ್ಷಗಳಿಂದ ಹಳ್ಳಿ ಗಂಟುಕೊಂಡಿದ್ದೇನೆ. ಆಗ ಆರಂಭ ದಿನಗಳಲ್ಲಿ ಊರನ್ನು ಬೆಳಗಿಸ್ಲಿಕ್ಕೋಸ್ಕರ ವಿದ್ಯುತ್ ದೀಪಗಳು ಹಾಕಿಸ್ಬೇಕು ಅಂತ ಶುರು ಮಾಡಿಕೊಂಡೆ. ಕತ್ಲಲ್ಲಿದೆ ಊರು ಅಂದರೆ ಹೇಗೆ ಮಾಡೋದು? ಸೊ ಏನು ಮಾಡಿದ್ವಿ, ಒಂದಷ್ಟು ಜನ ಯುವಕರೆಲ್ಲ ಸೇರಿಕೊಂಡು ನಮ್ಮ ಹಳ್ಳಿಲಿ ಯಾರೋ ದುಡ್ಡು ಕೇಳಿದ್ರೆ ಕೊಡಲ್ಲ ನಮಗೆ, ಮೊದಲೇ ನಿರುದ್ಯೋಗಿಗಳು, ಅದಕ್ಕೆ ಮನೆಯಿಂದ ಒಂದೊಂದು ತೆಂಗಿನಕಾಯಿ ಸಂಗ್ರಹಿಸೋದು, ಅದನ್ನು ಹರಾಜು ಹಾಕೋದು, ಆ ದುಡ್ಡಿನಲ್ಲಿ ವಿದ್ಯುತ್ ದೀಪಗಳನ್ನು ಹಾಕಿಸೋದು, ಹೀಗೆ ಶುರುವಾಯಿತು ಆರಂಭಕ್ಕೆ. ಆಮೇಲೆ ಒಂದು ಸಣ್ಣ ಸಂಘ, ನಾಟಕ, ನಾಟಕ ನಿರ್ದೇಶನ ಮಾಡು, ಹಳ್ಳಿಗೆ ಬೇಕಾದ ನಾಟಕ ಮಾಡು, ರಂಗಮಂದಿರ ಇರಲಿಲ್ಲ, ಸಂಘಟನೆಗೆ ಬೇಕಾದ ಕಟ್ಟಡ ಇರಲಿಲ್ಲ, ಅದರಗಳ ಮಧ್ಯೆನೇ ನಾವು ಏನೋ ಒಂದು ಪೇಚ ಆಟ್ಕೊಂಡು ಶುರುವಾದ್ವಿ. ಆ ಆರಂಭದ ದಿನಗಳಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಶುರುವಾಯಿತು. ಇವರಿಗೆಲ್ಲ ಒಂದು ಕೆಲಸ ಸಿಗೋವ್ರಿಗಷ್ಟೇ, ಕೆಲಸ ಸಿಕ್ಕಮೇಲೆಲ್ಲ ಊರು ಬಿಟ್ಟು ಹೋಗ್ತಾರೆ, ನಗರಕ್ಕೆ ಹೋದ್ಮೇಲೆ ಯಾರು ಬರ್ತಾರೆ? ಅದು ಸಹಜವಾಗಿ ಎಲ್ಲ ಈ ಕ್ರಾಂತಿಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಕ್ರಾಂತಿಗಳು ಪಾರ್ಟ್ ಟೈಮ್ ಕ್ರಾಂತಿಗಳು, ಫಾರ್ ಟೈಮ್ ರೆವಲ್ಯೂಷನರೀಸ್, ಏನೋ ಮಾಡಿಬಿಡೋಣ ಅಂತ. ಆಮೇಲೆ ನೋಡಿದ್ರೆ ನಾಪತ್ತೆ, ನಾಳೆ ಯಾರು ಇರಲ್ಲ, ಒಬ್ರಿಗೆ ಕಂಡಕ್ಟರ್ ಪೋಸ್ಟ್ ಬರುತ್ತೆ, ಯಾರೋ ಡ್ರೈವರ್ ಪೋಸ್ಟ್ ಬರುತ್ತೆ, ಒಬ್ರಿಗೆ ಕ್ಲರ್ಕ್ ಬರುತ್ತೆ, ಇನ್ಯಾರೋ ಡಾಕ್ಟರ್ ಆಗ್ತಾನೆ, ಅವ್ರವ್ರ ಯೋಗ್ಯತೆ. ಆದರೆ ಬೆಂಗಳೂರಿನ ಆಡಂಬರ ನೋಡೋ ಮುಂಚೆ ನೀವು ಇದನ್ನು ಶುರು ಮಾಡಿದ್ರಿ? ಹೌದು. ಓಹೋ, ವೆರಿ ಇಂಟ್ರೆಸ್ಟಿಂಗ್. ಆ ದಿನಗಳಲ್ಲಿ ಆ ಥರದ ಲೇವಡಿಗೆ ಒಳಗಾಗ್ತಿದ್ದೆ. ಆಮೇಲೆ ಬೇರೆ ದುರದೃಷ್ಟಕ್ಕೆ ನನಗೆ ನಮ್ಮ ತಂದೆ ಇಂಗ್ಲೀಷ್ ಮೀಡಿಯಂ ಮತ್ತು ಗಣಿತ ವಿಜ್ಞಾನ ಸೈನ್ಸ್ ಕೊಡಿಸ್ಬಿಟ್ಟು ಆ ಪರಮಶತ್ರುಗಳನ್ನು ಯಾವ ಯುದ್ಧದಲ್ಲೂ ನಾನು ಎದುರಿಸಲಾರದೆ ಬಹಳ ನಾನು ದಾರುಣವಾಗಿ ಸೋತೆ, ಫೇಲ್ ಆದೆ. ಫೇಲ್ ಆದ ಮೇಲೆ ಹಳ್ಳಿಗಳಲ್ಲಿ 3 ಕಾಸು ಮರ್ಯಾದೆ ಸಿಗಲ್ಲ, ಏನೋ ಮಹಾನ್ ಆಲಯಕ್ಕೂ ಅಂತ. ಆ ಥರದ್ದೆಲ್ಲ ಸಂಕಟ ಅವಮಾನಗಳನ್ನು ಕೊಟ್ಟು ನೀವು ನಿಮ್ಮ ಹಳ್ಳಿನ ಯಾಕೆ ಪ್ರೀತಿಸಬೇಕು ಅಂತಂದರೆ, ಅದಕ್ಕೆ ನನ್ನ ಉತ್ತರದಲ್ಲಿ ನನ್ನ ಮಾತುಕತೆಯಲ್ಲಿ ಉತ್ತರ ಸಿಕ್ಕೀತು ಅಂದ್ಕೊಂಡಿದ್ದೇನೆ. ಮತ್ತು ನಾನು ಹಳ್ಳಿಗೆ ಹೋಗಿ ಏನಾದರೂ ಮಾಡಬೇಕಾದ್ರೆ ನಾನು ಆರ್ಥಿಕವಾಗಿ ಸಬಲನಾಗಬೇಕಾಗಿತ್ತು, ನನಗೊಂದು ಸಾಮಾಜಿಕವಾದ ಸ್ಥಾನ ಬೇಕಾಗಿತ್ತು. ಕಥೆಗಾರನಾಗಿ ನಿರ್ದೇಶಕನಾಗಿ ನಾನು ಹೊರಗಡೆ ಕೆಲಸ ಮಾಡ್ತಾ ಇದ್ದಾಗ ಮತ್ತು ಹಳ್ಳಿ ಕಾಡ್ತನ ಇತ್ತು. ನನ್ನ ಹಳ್ಳಿಗೆ ಪೂರಕವಾದ ಸಿನಿಮಾಗಳನ್ನು ಮಾಡ್ತಿದ್ದೆ, ಒಂದು ಬನ್ನೇರಿ ಅಂತ ಕಥೆ ಬರೆದೆ, ಅದು ಸಂಕ್ರಾಂತಿ ಸಿನಿಮಾ ಆಯಿತು, ಮಾತಾಡು ಮಾತಾಡು ಮಲ್ಲಿಗೆ, ಅವೆಲ್ಲ ರೈತರ ಸಮಸ್ಯೆ ಇಟ್ಕೊಂಡು ಸಿನಿಮಾ ಮಾಡೋದು ಇತ್ಯಾದಿ. ಮತ್ತೆ ಹಳ್ಳಿಗೆ ಹೋದಾಗ ನನ್ನ ಮುಂದೆ 2 ದಾರಿಗಳಿತ್ತು. ಒಂದು ದಾರಿ ಸಾಂಸ್ಕೃತಿಕವಾಗಿ ಹಳ್ಳಿನ ಕಟ್ಟೋದು ಹೇಗೆ, ಕಲ್ಚರಲ್ಲಾಗಿ ಸಾಂಸ್ಕೃತಿಕ ಕಟ್ಟೋ ತುಂಬ ದೊಡ್ಡ ಜವಾಬ್ದಾರಿ. ಮನೆ ಮನೆಯೆಲ್ಲ ಒಂದು ಅನ್ನಿಸ್ಬೇಕು, ಎಲ್ಲ ಒಟ್ಟಿಗೆ ಆಗಬೇಕು, ಸಂಜೆ ಸೇರಬೇಕು, ಸಭೆ ಮಾಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ಚಿಕ್ಕ ಚಿಕ್ಕ ಕಷ್ಟಗಳಿರುತ್ತೆ. ಅದಕ್ಕೆಲ್ಲ ನಾವು ಮಾಧ್ಯಮ ಕರ್ಕೊಂಡು ಹೋಗಿ ಕ್ಯಾಮ್ರಾ ಇಟ್ಕೊಂಡು ಮಾಡೋದಲ್ಲ, ಸಣ್ಣದಾಗಿ ನಡೆಯೋದು, ಆಪ್ತ ವಲಯದಲ್ಲಿ ನಡೆಯತಕ್ಕಂಥದ್ದು. ನಿಮಗೆ ಹೇಳ್ತೀನಿ, ನಮ್ಮ 25 ವರ್ಷಗಳ ನಮ್ಮ ಹಳ್ಳಿಯ ಯಾತ್ರೆಯಲ್ಲಿ ನಾವು ಇದುವರೆಗೆ ಯಾವ ಮಾಧ್ಯಮಕ್ಕೂ ನಾವು ಬಂದು ತೋರಿಸಿ ಮಾಡಿದ್ದಿಲ್ಲ. ಇದನ್ನು ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು. ಅವರು ಸಹಜವಾಗಿ ಕೆಲವರು ಬಂದು ಏನೋದು ಮಾಡ್ಕೊಂಡು ಹೋಗ್ತಾರೆ, ನಾವು ಅದನ್ನು ಸಂಕೋಚ ಇಟ್ಕೊಂಡಿದ್ದೇವೆ. ಆಮೇಲೆ ಸಾಂಸ್ಕೃತಿಕವಾಗಿ ಒಂದು ಹಳ್ಳಿಯನ್ನು ಕಟ್ಕೊಂಡು ಹೋಗಬೇಕಾದ್ರೆ ಗ್ರಂಥಾಲಯ ಬೇಕು, ಅದಕ್ಕೆ ಒಂದು ಗ್ರಂಥಾಲಯ. ನಮ್ಮ ತಂದೆ ತಾಯಿ ಟೀಚರ್ ಆಗಿದ್ದರು, ಅವ್ರ ಹೆಸರಲ್ಲಿ ಒಂದು ಗ್ರಂಥಾಲಯ ಮಾಡಿಸೋಣ ಅಂತ ಒಂದು ಗ್ರಂಥಾಲಯ ಮಾಡಿಸಿ. ಯಾಕೆಂದರೆ ಅಕ್ಷರ ಅರಿವು ಜನಕ್ಕೆ ತುಂಬ ಮುಖ್ಯ. ನಾನು ನೋಡ್ತಾ ನೋಡ್ತಿದ್ದಾಗೆ ಆ ಗ್ರಂಥಾಲಯದಿಂದ ಕವಿಗಳು ಕಥೆಗಾರರು ಹುಟ್ಟಲಿಕ್ಕೆ ಶುರುವಾದರು, ಓದ್ಲಿಕ್ಕೆ ಶುರುವಾದರು, ಆಯಿತಾ. ಆಮೇಲೆ ರಂಗಮಂದಿರ ಮಾಡಿಸಿದ್ದೆ. ಒಂದು ರಂಗಮಂದಿರ ಮಾಡಿಸಿದ್ದೆ ಯಾತಕ್ಕೆ ಅಂದರೆ ಜನರಿಗೆ ಅಭಿವ್ಯಕ್ತಿಗೆ ಒಂದು ಜಾಗ ಬೇಕು. ನಮ್ಮ ಹಳ್ಳಿ ಹೆಣ್ಮಕ್ಳೆಲ್ಲ ಸೇರಿ ಒಂದು ನಾಟಕ ಮಾಡಿಸಿದ್ವಿ, ರೆಪರ್ಟ್ರಿ ಮಾಡಿಸಿದ್ವಿ, ಕರಿಭಂಟ ಅಂತ, ನಮ್ಮ ಸಿದ್ಧಗಂಗಯ್ಯ ಕಂಬಳವ್ರ ನಾಟಕ, ಜಾನಪದ ನಾಟಕ, ತುಂಬ ಹಾಡು ನೃತ್ಯ ಇರುವಂಥ ಬಹಳ ರಸ್ಟಿಕ್ ಪ್ಲೇ ಅದು. ಒಂದು 50 ಜನ ಕಲಾವಿದರು, ಇಡೀ ಹಳ್ಳಿ ಹೆಣ್ಮಕ್ಳು ಭಾಗವಹಿಸೋಕೆ ಶುರುವಾದರು ರಂಗಮಂದಿರ. ಇದೆಲ್ಲ ಆದಮೇಲೆ ನನಗನ್ನಿಸ್ತು ಆರ್ಥಿಕ ಸಬಲೀಕರಣ ಇಲ್ಲದಿದ್ರೆ ಹೇಗೆ, ಫಿನಾನ್ಷಿಯಲ್ ಇರುತ್ತಲ್ಲ ಆಸ್ಪೆಕ್ಟ್ ಆಫ್ ದಿ ಲೈಫ್, ಅದು ತುಂಬ ಮುಖ್ಯ ಒಂದು ಹಳ್ಳಿಗೆ. ಒಂದು
ಮಿಲ್ಕ್ ಡೈರಿಯನ್ನು ಪ್ರಾರಂಭ ಮಾಡಿದ್ವಿ. ಮಿಲ್ಕ್ ಡೈರಿ, ನಾನು ಮಿಲ್ಕ್ ಡೈರಿಯಲ್ಲಿ ದಿನಗೂಲಿನಾಗಿ ದಿನಗೂಲಿ ನೌಕರನಾಗಿ ಎಂ ಎ ಮಾಡಿದ ದಿನಗಳ ಒಂದು ನೆನಪಿತ್ತು. ನಾನು ಅಲ್ಲಿ ಹಾಲಿನ ಹಾಕಿದ್ದು ಇದೆಲ್ಲ ನನ್ನ ಒಂದು ಪೂರ್ವಾಶ್ರಮ. ಹಾಗಾಗಿ ಡೈರಿಯಲ್ಲಿ ಅಧಿಕಾರಿಗಳು ಗೊತ್ತಿತ್ತು. ಪ್ರೇಮನಾಥ್ ಅಂತ ಒಬ್ಬರು ನನ್ನ ಸ್ನೇಹಿತರಿದ್ದು, ಅವ್ರನ್ನೆಲ್ಲ ಹಿಡ್ಕೊಂಡು ಔಟ್ ಆಫ್ ದಿ ವೇ ಹೋಗಿ ಒಂದು ಸಂಘ ಮಾಡಿದ್ವಿ. ನಮ್ಮ ಕೆ ಎಂ ಎಫ್ನ ಘಟಕವನ್ನು, ಆ ಘಟಕವನ್ನು ಮಾಡೋದಕ್ಕೆ ಮೊದಲು ಎಲ್ರಿಗೂ ಸಂಕೋಚ. ಹೇಗೆ ಸಾಧ್ಯ ಇದು? ಬಯಲುಸೀಮೆ, ಹಸಿರೇ ಇಲ್ಲ, ನೀರಿಲ್ಲ, ನಮಗೆ ಕುಡಿಯೋಕೆ ನೀರಿಲ್ಲ, ಹಸು ಸಾಕಿ ಎಮ್ಮೆ ಸಾಕಿ ಅದಕ್ಕೆ ಎಲ್ಲಿ ಹುಳ ಹಾಕೋದು? ಈ ಥರದ್ದೆಲ್ಲ ಗುಣಗಾಟ ಇತ್ತು. ಬಟ್ ವಿ ಸ್ಟಾರ್ಟೆಡ್ ಆಫ್. ಅದು ಎಷ್ಟು ಯಶಸ್ವಿ ಆಯಿತು ಅಂತಂದರೆ, ಇವತ್ತು ನಮ್ಮ ಹಳ್ಳಿಯಲ್ಲಿ ಒಂದು ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳ ಒಂದು ಸಣ್ಣ ಸಮೃದ್ಧಿಯಾಗಿದೆ. ಪ್ರತಿ ವಾರಕ್ಕೊಂದ್ಸರಿ ಸರ್ಕಾರ ಒಂದು ಕ್ಷಣ ಕೊಡುತ್ತೆ. ಸಂಘಟನೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಹೆಣ್ಣುಮಕ್ಕಳೇ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ನಾರೈತ ನಾಗತಿ ಹಳ್ಳಿ ಅಂತ ಒಬ್ಬ ಕುರಿ ಮೇಯಿಸುವ ಹುಡುಗ, ಚಿಂದಿ ಕಾಗದಗಳ ಮೇಲೆ ಪದ್ಯ ಬರ್ಕೊಂಡು ಓಡಾಡ್ತಿದ್ದವನು. ಲೈಬ್ರರಿಯಿಂದ ಪ್ರೇರಿತನಾಗಿ ಅವನು ಒಂದು ತೆಂಗಿನ ಗಿಡ ಅಂತ ಒಂದು ಪುಸ್ತಕ ಬರೆದ. ಅದನ್ನು ದೊಡ್ಡ ದೊಡ್ಡ ಕವಿಗಳು ಇಲ್ಲಿಂದ ಬಂದು, ಬೆಂಗಳೂರಿನಿಂದ ಬಂದು ಊರಲ್ಲೇ ಬಿಡುಗಡೆ ಮಾಡಿ ಊರಿಗೆ, ಏ ಇವನು ಕಾವ್ಯ ಚೆನ್ನಾಗಿದೆ ಅಂತ ಹೇಳಿದರು. ಹಾಲಿನ ಡೈರಿಯಲ್ಲಿ ಹಾಲು ಮಾರ್ತಾ ಇದ್ದವರಾಗಿ ಇವತ್ತಿನ ದಿನ ಬಹುಶಃ ಸಣ್ಣ ಕಥೆಗಳು ನಿಮ್ಮನ್ನು ಎಷ್ಟು ಆವರಿಸ್ಕೊಂಡಿದೆಯೋ, ನಿಮ್ಮ ಕಥೆಗಳು ಕೂಡ ಅಷ್ಟೇ ನಮ್ಮೆಲ್ಲರೂ ಕೂಡ ಆವರಿಸ್ಕೊಂಡಿದೆ. ನಿಮ್ಮ ಸಿನಿಮಾಗಳು ನಮ್ಮನ್ನು ಆವರಿಸ್ಕೊಂಡಿದೆ. ಅಂದ್ಕೊಂಡಿದ್ರೆ ಯಾವತ್ತಾದರೂ ಜೀವನದಲ್ಲಿ ಎಲ್ಲೋ ಒಂದು ಸೈನ್ಸ್ ಓದ್ತಾ ಫೇಲಾದ ನಂತರದಲ್ಲಿ ಎಮ್ ಎ ಮಾಡಿಕೊಂಡು ಹಳ್ಳಿಗೇನೋ ತರ್ತೀನಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಬರ್ತೀನಿ ಸಿನಿಮಾ ಇಂಡಸ್ಟ್ರಿಗೆ, ಇಷ್ಟು ದೊಡ್ಡ ಹೆಸರು ಮಾಡ್ತೀನಿ, ಅಥವಾ ಸಾಹಿತ್ಯ ಲೋಕದಲ್ಲಿ ಇಷ್ಟೆಲ್ಲ ಗುರುತಿಸ್ಕೊಳ್ತೀನಿ ಅಂತ? ಅದು ಅಹಂ ಅಥವಾ ಆತ್ಮವಿಶ್ವಾಸ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ಕೋತಿರ್ತೀನಿ. ಬಾಲ್ಯದಲ್ಲಿ ನನಗೆ ಅಗಾಧವಾದ ಕನಸುಗಳಿತ್ತು. ಎಷ್ಟು ನಾನು ಕನಸುಗಳನ್ನು ಹೊಂದಿದ್ದೆ ಅಂದರೆ, ಯಾರಾದರೂ ಆಕಾಶಕ್ಕೆ ಏಣಿ ಹಾಕಬೇಡ ಅಂದರೆ ಯಾಕೆ ಹಾಕಬಾರ್ದು ಅಂತ ಕೇಳುವಷ್ಟು ಉದ್ದಟತನ ಇತ್ತು. ಅಂದರೆ ಒಬ್ಬ ವ್ಯಕ್ತಿಗೆ ಅನಂತ ಸಾಧ್ಯತೆಗಳಿರುತ್ತೆ, ಅಪಾರವಾದ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಿಗೆ, ಸಣ್ಣ ಸಣ್ಣ ಊರುಗಳಿಂದ ಬಂದವರಿಗೆ ವಿಪರೀತ ಇರುತ್ತೆ ಅದು. ಆದರೆ ಅದಕ್ಕೆ ಸುತ್ತ ಒಂದು ಕೀಳರಿಮೆ, ಸಂಕೋಚದ ಪರಿಧಿ, ಅದನ್ನು ಆವರಣದಲ್ಲಿ ಅದು ಅದುಮಿ ಇಟ್ಬಿಟ್ಟಿರ್ತಾರೆ. ನಾನು ಇವತ್ತು ಟೆಂಟ್ ಸಿನಿಮಾ ಶಾಲೆ ನಡೆಸ್ತಾ ಇದ್ದೀನಿ, ಅದರಲ್ಲೂ ಅದೇ ಮತ್ತೆ ಮತ್ತೆ ಹೇಳ್ತೇನೆ, ನೀವು ಅಭಿನಯ ಅಂದರೆ ನೀವು ಮೈಚಳಿ ಬಿಡಬೇಕು. ಶರೀರ ಮತ್ತು ಶಾರೀರಗಳನ್ನು ಉತ್ಕಟವಾಗಿ ನೀವು ಬಳಸೋದು ಕಲ್ತ್ಕೋಬೇಕು, ಆಂಗಿಕ ಚಲನೆಯನ್ನು, ಭಾಷೆನ ಅಂತ. ನನಗೆ ಹಳ್ಳಿಲಿದ್ದಾಗ ನಾನು ಏನಾದರೂ ಮಾಡ್ತೀನಿ ಅಂತ ಇತ್ತು, ಆದರೆ ಅದು ಇದೇ ಅಂತ ಗೊತ್ತಿರಲಿಲ್ಲ. ಇದೇ ಈಗ ನಾನು ಏನು ಆಗಿದ್ದೀನೋ ಇದನ್ನೇ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಐ ವಾಂಟ್ ಟು ಬಿ ಡಿಫ್ರೆಂಟ್, ನಾನು ಇತರರಿಗಿಂತ ಭಿನ್ನವಾದ ಜಾಡಿನಲ್ಲಿ ಹೋಗ್ತೀನಿ, ಏನಾದರೂ ಮಾಡ್ತೀನಿ ಅಂತಕ್ಕಂಥ ಪ್ರತಿ ಅವಮಾನಗಳಿಗೆ ನಾನು ಅದನ್ನು ಮುಗುಳ್ನಕ್ಕೆ ಹೇಳ್ಕೊತಾ ಇದ್ದೆ. ಐ ಹ್ಯಾಡ್ ಲಾಟ್ ಆಫ್ ಇನ್ಸಲ್ಟ್ಸ್, ಲಾಟ್ ಆಫ್ ಇನ್ಸಲ್ಟ್ಸ್. ಫೇಲ್ ಆಗುವುದಾಗ ಹಳ್ಳಿಲಾಗಿರೋ ಅವಮಾನ ಆಗಿರ್ಬೋದು, ತುಂಬ ಆರ್ಟ್ ಜಾಬ್ಸ್ಗಳನ್ನು ಮಾಡ್ತಾ ಇದ್ದೆ, ಮೈಲಿಗಲ್ಗಳು ಬರೀತಾ ಇದ್ದೆ, ಬಣ್ಣ ಬ್ರಷ್ ಹಿಡ್ಕೊಂಡು ಅಂಗಡಿಗಳ ಮುಂದೆ ಫಲಕಗಳು ಬರೀತಿದ್ದೆ, ಏನೆಲ್ಲ ಮಾಡ್ತಿದ್ದೆ. ಥಿಯೇಟ್ರ್ಗಳಲ್ಲಿ ಗೇಟ್ ಕೀಪರ್ ಆಗಿದ್ದೆ, ಥಿಯೇಟ್ರ್ಗಳಲ್ಲಿ ಟಿಕೆಟ್ ಕೊಡ್ತಾ ಇದ್ದೆ, ಬುಕ್ಕಿಂಗ್ ಕ್ಲರ್ಕ್ ಆಗಿದ್ದೆ, ನಾನಾ ಅವತಾರಗಳು. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್, ಪ್ರೌಡ್ ಆಫ್ ಇಟ್. ನನಗೆ 120 ರೂಪಾಯಿ ಸಂಬಳದಿಂದ ಹಿಡಿದು ಸಂಬಳ ತೊಗೊಂಡಿದ್ದೀನಿ, ಅದೇ ದುಡ್ಡಲ್ಲಿ ಓದ್ತಾ ಇದ್ದೆ, ಅದೇ ರಾತ್ರಿಗಳಲ್ಲಿ ನಿದ್ದೆಗೆಟ್ಟ ರಾತ್ರಿಗಳಲ್ಲಿ ನಾನು ಅದ್ಭುತವಾದ ಕಥೆಗಳನ್ನು ಬರೀತಾ ಇದ್ದೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮೊಳಗೆ ಅಗಾಧವಾದ ಚೈತನ್ಯ ಇರುತ್ತೆ. ಆ ಚೈತನ್ಯ ಯಾರೊಬ್ಬರ ಗೊತ್ತಿಗೆ ಅಲ್ಲ, ಪ್ರತಿ ವ್ಯಕ್ತಿಗಿರುತ್ತೆ, ಪ್ರತಿ ಗಂಡಿಗಿರುತ್ತೆ, ಪ್ರತಿ ಹೆಣ್ಣಿಗಿರುತ್ತೆ. ಈವನ್ ಒಂದು ವಿಕಲಾಂಗ ಚೇತನ ಕೂಡ ನಮಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿರುತ್ತೆ. ಅದನ್ನು ಸಕಾಲದಲ್ಲಿ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪ್ಲೋರ್ ಸ್ಫೋಟಿಸಿಕೊಳ್ಳೋದು ನಮ್ಮನ್ನು ನಾವು ತುಂಬ ಮುಖ್ಯ. ಅದಕ್ಕೆ ನೀವು ರೂಢಿಗತವಾದಂಥ ಕೆಲವು ವಿಚಾರಗಳಿಗೆ ಪ್ರಶ್ನೆಗಳನ್ನು, ಪ್ರತಿಭಟನೆಗಳನ್ನು ಇಟ್ಟುಕೊಂಡು, ಇದಾಗಲ್ಲ ಅಂದರೆ ಯಾಕಾಗಲ್ಲ, ನಾನು ಮಾಡ್ತೀನಿ ಅನ್ನೋ ಥರದ ಹಠಮಾರಿತನಕ್ಕೆ ಬೀಳಬೇಕು. ಆಮೇಲೆ ಕೊರಗಪ್ಪ ಕೊರಗಮ್ಮ ಆಗಬಾರ್ದು. ನಾನು ತುಂಬ ಜನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ಇತ್ತೀಚಿನ ನಗರ ಪ್ರದೇಶದಲ್ಲಿಯೂ ಕೂಡ ಎಲ್ಲರಿಗೂ ಅಯ್ಯೋ ಏನಾಗಲ್ಲ, ಅಯ್ಯೋ ಏನ, ಎಲ್ಲದಕ್ಕೂ ಫಸ್ಟ್ ಅಯ್ಯೋ ಅಂತ ಒಂದು ಪ್ರಿಫಿಕ್ಸ್ ಸೇರಿಸ್ತಾರೆ, ಅದು ಕಂಡ್ರೆ ನನಗೆ ರೇಗೋಗ್ಬಿಡುತ್ತೆ. ಯು ಜಸ್ಟ್ ರಿಮೂವ್ ಅಯ್ಯೋ ಫ್ರಮ್ ಯುವರ್ ಡಿಕ್ಷನರಿ ಅಂತ ಹೇಳ್ತಿರ್ತೀನಿ. ಯು ಕ್ಯಾನ್ ಡೂ ಸಮ್ಥಿಂಗ್.
ಆ ಥರದ ಹುಚ್ಚುತನ ಬೇಕು. ನನ್ನ ಗೆಳೆಯರೆಲ್ಲ ನಾನು ಅರಿಸ್ಕೊಂಡು ಗೆಳೆಯರೆಲ್ಲ ಹಾಗೆ ಇದ್ರು. ಮೊನ್ನೆ ಮೊನ್ನೆ ನಿರ್ಗಮಿಸಿದಂಥ ನನ್ನ ಪ್ರಾಣಮಿತ್ರ ರವಿ ಬಿಳಗೆರೆ ಅವರನ್ನು ಹಿಡಿದು ಎಂಥೆಂಥ ಕಠೋರವಾದಂಥ ಕ್ಷಣಗಳನ್ನು ನಾವೆಲ್ಲ ಕಳೆದಿದ್ದೀವಿ ಅಂತಂದರೆ ಅದು ಹೇಳಿದರೆ ಎಲ್ಲಿ ಸ್ವಾನುಕಂಪದ ಅರ್ಥ ಬರುತ್ತೋ ಅಂತ ನಾನು ಸಂಕೋಚ ಪಡ್ತೀನಿ. ಒಂದು ಹತ್ತು ಊಟಕ್ಕಿಲ್ಲ ಅನ್ನೋದು ಇವೆಲ್ಲ ಕ್ಲೀಶೆ ಆಗಿಬಿಟ್ಟಿದೆ. ಇರಲಿಲ್ಲ, ನಡ್ಕೊಂಡು ಬಂದೆ ಬೆಂಗಳೂರಿಗೆ, ಅದೆಲ್ಲ ಕ್ಲೀಶೆ. ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಕೂರ್ತಿದ್ವಿ, ಊಟಕ್ಕಿಲ್ಲದೆ ಕ್ಲೀಶೆ. ಅದು ಅಂದರೆ ಎಷ್ಟೋ ಜನ ಹಂಗಿರ್ತಿದ್ರು, ಆ ಪರಿಸರವೇ ಹಂಗಿರ್ತಿತ್ತು. ಆಮೇಲೆ ನಾನು ಕೇಳೋದು, ಯಾರು ನಿಮಗೆ ಭರವಸೆ ಕೊಟ್ಟಿದ್ರಪ್ಪ ಹುಟ್ಟಕ್ಕೆ ಮುಂಚೆ? ನೀನು ಹೋಗಪ್ಪ ಭೂಮಿ ಮೇಲೆ, ನೀನು ಹೋಗ್ತಿದ್ದಂಗೆ ಒಂದು ದೊಡ್ಡ ರೆಡ್ ಕಾರ್ಪೆಟ್ ರೆಡಿ ಇರುತ್ತೆ, ಎಲ್ಲ ಸುಖವಾಗಿ ಸಂತೋಷವಾಗಿ ಸುಲಲಿತವಾಗಿ ನೀನು ಸಾಧನೆ ಮಾಡು ಅಂತ ಯಾರು ಹೇಳಿದರು? ವಿ ಕೇಮ್ ಇಯರ್. ಬಂದ ಮೇಲೆ ನೀನು ನಿನ್ನ ದಾರಿಯನ್ನು ಖಚಿತಪಡಿಸಿಕೊಂಡು ಹುಡುಕ್ಕೊಂಡು ನುಗ್ಗಬೇಕು. ಆ ನುಗ್ಗುವ ಕ್ರಿಯೆಯಲ್ಲಿ ಮಾನವೀಯವಾಗಿರಬೇಕು, ಸಮಾಜಮುಖಿ ಆಗಿರಬೇಕು, ಇನ್ನೊಬ್ಬರದನ್ನು ಕಬಳಿಸಬಾರ್ದು. ನನ್ನದಲ್ಲದ್ದು ನನ್ನದಲ್ಲ, ನನ್ನ ಅಮೃತ ಹೇಳ್ತಾಳೆ ಅಮೃತಧಾರೆಯಲ್ಲಿ, ನನ್ನದಲ್ಲದ್ದು ನನ್ನದಲ್ಲ, ನಮ್ಮದು ಮಾತ್ರ ನಮ್ಮದು. ಆ ಫಿಲಾಸಫಿ ಇಟ್ಕೊಂಡು ನಾವು ಒಂದಷ್ಟು ಕೆಲಸ ಮಾಡಬೇಕು. ಅದರಿಂದ ಸರದಿ ಬರುವಾಗ ಅದನ್ನು ಕಬಳಿಸಬೇಕು, ಕಿತ್ತುಕೋಬೇಕು, ಮತ್ತು ಉತ್ಕಟವಾಗಿ ಅದನ್ನು ಅನುಭವಿಸಬೇಕು, ಆರಾಧಿಸಬೇಕು. ನೀನು ಬೆಳಿಬೇಕು, ನಿನ್ನ ಜೊತೆ ನಾಲ್ಕು ಜನ ಬೆಳೆಸಬೇಕು ಶಕ್ತಿ ಮೀರಿ. ಕೆಲವರು ಕೃತಜ್ಞರಾಗ್ತಾರೆ, ಕೆಲವರು ಕೃತಜ್ಞರಾಗ್ತಾರೆ, ಕೆಲವರು ನಿಮ್ಮನ್ನು ಮರೆತೇ ಬಿಡ್ತಾರೆ. ಫಾರ್ಗೆಟ್ ಇಟ್, ಮಾಡಿಬಿಟ್ಟು ಮರೆತು ಬಿಡಬೇಕು. ನಮ್ಮ ಕೈಲಿ ಏನಾಗುತ್ತೆ ಮಾಡು, ಮರೆತು ಬಿಡು, ಮುಂದೆ ಹೋಗು. ಈ ಥರದ್ದೊಂದು ಜೀವನ ದರ್ಶನವನ್ನು ನನಗೆ ನನ್ನ ಅಲೆಮಾರಿತನದಲ್ಲಿ, ನನ್ನ ಲೋಕಸು ಪರ್ಯಟನೆ ಮಾಡೋ ಸಂದರ್ಭದಲ್ಲಿ, ಸಾಹಿತ್ಯ ಓದೋ ಸಂದರ್ಭದಲ್ಲಿ, ಮನುಷ್ಯರನ್ನು ನೋಡೋ ಸಂದರ್ಭದಲ್ಲಿ, ಬೇರೆ ಬೇರೆ ಊರುಗಳು ಕೇರಿಗಳು ದೇಶಗಳಿಗೋ ಸಂದರ್ಭದಲ್ಲಿ ಒಂದು ಒಂದು ವಿಚಿತ್ರವಾದಂಥ ಆ ಥರದೊಂದು ತಿಳುವಳಿಕೆ ನನ್ನನ್ನು ಕಾಡ್ತಾ ಇತ್ತು. ಹಾಗಾಗಿ ನಾನು ಒಂದು ಕಡೆ ಅಲೆಮಾರಿಯಾಗಿದ್ದೆ, ರೆಕ್ಕೆಗಳು ಕಟ್ಕೊಂಡು ಪ್ರಪಂಚ ಎಲ್ಲ ಅಲಿತಿದ್ದೆ, ಮತ್ತು ಥಟ್ಟನೆ ನಾಗತಿಹಳ್ಳಿ ಲ್ಯಾಂಡ್ ಆಗ್ತಿದ್ದೆ. ಅಲ್ಲಿ ರೆಕ್ಕೆ ಮತ್ತು ಬೇರು, ಈ ರೆಕ್ಕೆ ಮತ್ತು ಬೇರುಗಳ ನಡುವೆ ನನ್ನ ಬದುಕನ್ನು ಹರಡ್ಕೊಂಡು ಬಿಟ್ಟೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಲೈಫ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಕಂಫರ್ಟಬಲ್, ವೆರಿ ಗುಡ್ ಫ್ಯಾಮಿಲಿ, ವೆರಿ ಗುಡ್ ವಿಲೇಜ್, ವೆರಿ ಗುಡ್ ರಿಲೇಷನ್ಶಿಪ್. ಸಣ್ಣ ಪುಟ್ಟ ಬಿಟ್ರೇಯಲ್ಗಳು, ಸಣ್ಣ ಪುಟ್ಟ ಬೇಸರಗಳಾದಾಗ ಅದನ್ನು ಅಲ್ಲಿಗೆ ಮರೆತು ಮುಂದೆ ಹೋಗ್ತೀನಿ. ಇಲ್ಲದಿದ್ದರೆ ನೀವು ನಮ್ಮ ಹಳ್ಳಿ ನನಗೆ ಆರಂಭದಲ್ಲಿ ಕೊಟ್ಟಂಥ ಯಾತನೆಗಳು ಓಡಿ ಹೋಗಬೇಕು. ಹಂಗಿರುತ್ತೆ ಹಳ್ಳೀಲಿ, ಇವನು ಯಾಕೆ ಬಂದಿದ್ದಾನೆ, ಯಾಕೆ ಬರ್ತಾನೆ ಇಲ್ಲಿ, ಯಾಕೆ ಹಿಂಗೆಲ್ಲ ಮಾಡ್ತಾನೆ, ಟ್ಯಾಕ್ಸ್ ಕದಿಯೋಕ್ಕೆ ಬರ್ತಿದ್ದಾನ, ಕೊಳೆಯೋಷ್ಟು ದುಡ್ಡಿರಬೇಕು. ಯಾಕೆಂದರೆ ಸಿನಿಮಾದವ್ರನ್ನ, ರಾಜಕಾರಣಿಗಳನ್ನು, ಪೊಲೀಸರನ್ನ, ವಕೀಲರನ್ನ, ಇವನ್ನ ನಾಲ್ಕು ವೃತ್ತಿಗಳನ್ನು ಜನ ತುಂಬ ಗುಮಾನಿಯಿಂದ ನೋಡ್ತಾರೆ. ನೀವು ಎಷ್ಟು ಪಾರದರ್ಶಕವಾಗಿದ್ದರೂ ಮತ್ತೆ ಮತ್ತೆ ನೀವು ಪಾರದರ್ಶಕವಾಗಿ ನಿಮ್ಮ ನಡೆನುಡಿಗಳಿಂದ ಕಾಣಿಸ್ತಾ ಇರಬೇಕು, ನಡ್ಕೋತಾ ಇರಬೇಕು. ನನಗೂ ಆಯಿತು, ಎಲ್ಲ ಮಾತಾಡ್ತಾರೆ, ಆ ಕಡೆ ಹೋಗಿ ಅವ್ರು ಸಿನಿಮಾದವ್ರು ಕಂಡ್ರಿ ಅಂದ್ಬಿಡ್ತಾರೆ. ನೀವು ಎಷ್ಟೇ ಅದ್ಭುತವಾದ ಪುಸ್ತಕ ಬರೀ, ನಿನ್ನ ಸಾಹಿತ್ಯ ಎಷ್ಟೇ ಜೀವನಾನುಭವದಿಂದ ಇರಲಿ, ಒಂದು ಅಕಾಡೆಮಿಕ್ ವಲಯದಲ್ಲಿ ಏ ಅವರು ಆ ಕಡೆ ಇಡಿ ಸ್ವಲ್ಪ ಸಿನಿಮಾದವರು ಅಂತ. ಈ ಇದ್ದದ್ದೆಲ್ಲ ನೀವು ನುಂಗಿ ನಕ್ಕು ಮುಂದೆ ಹೋಗಬೇಕು, ಇಲ್ಲದ್ರೆ ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಾಧನೆ ಎಷ್ಟಿದೆ ಮುಂದೆ, ಎಷ್ಟು ಕೆಲಸ ಇದೆ ನಾವು ಮಾಡಬೇಕಾದ್ದು. ಆದರೆ ನನಗೆ ನಿಮ್ಮ ವಿಚಾರದಲ್ಲಿ ಭಾಳ ಆಶ್ಚರ್ಯ ಆಗುವಂಥದ್ದು, ಬಹುಶಃ ಸಾಹಿತ್ಯಿಕ ಲೋಕದಲ್ಲಿ ನೀವಿನ್ನೂ ಮುಂದುವರೆದಿದ್ದರೆ, ಇವತ್ತು ಕನ್ನಡ ಸಾರಸ್ವತ ಲೋಕ ನಿಮ್ಮನ್ನು ನೋಡುವಂತಹ ರೀತಿ ಇನ್ನೂ ವಿಭಿನ್ನವಾಗಿರ್ತಿತ್ತು, ಇನ್ನೂ ವಿಶಿಷ್ಟವಾಗಿರ್ತಿತ್ತು. ಆದರೆ ಸಿನಿಮಾ ಯಾಕೆ ಸೆಳೀತು ನಿಮ್ಮನ್ನು ಅಂತ ನೋಡಿ ಸ್ವಾತಿ, ಐ ರಿಯಲಿ ಐ ಡೋಂಟ್ ಬಾದರ್ ಅಬೌಟ್ ಹೈಪೋಥೆಟಿಕಲ್ ವ್ಯೂಸ್, ಹೀಗಿದ್ದಾರೆ ಹಾಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಮುಟ್ಟದಿರು, ಇದು ನನ್ನ ನಂಬಿಕೆ. ಅಂದರೆ ಬಹುಮುಖಿಯಾಗಿ ನಿಮಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆದರೆ, ಆ ಶಕ್ತಿ ನಿಮಗಿದ್ದರೆ, ಮಲ್ಟಿಫೆಸೆಟ್, ಯು ಹ್ಯಾವ್ ಟು ವರ್ಕ್ ಆನ್ ದ ಟ್ರ್ಯಾಕ್. ನಾನು ಮೊದಲು ಪುಸ್ತಕ ಬರೀತೀನಿ, ಅನಂತರ ಸಿನಿಮಾ ಮಾಡ್ತೇನೆ, ನೋ, ಎವ್ರಿಥಿಂಗ್ ಶುಡ್ ಬಿ ಪ್ಯಾರಲಲ್ ಪ್ರೋಸೆಸ್, ಸಮಾನಾಂತರವಾದ ನಡಿಗೆ. ಯಾಕೆಂದ್ರೆ ನಿಮಗಿರೋದು ಒಂದೇ ಜೀವನ ಅಪ್ಪ. ನಾನು ಪುಸ್ತಕ ಬರೆಯಬಲ್ಲೆ, ಸಿನಿಮಾ ಮಾಡಬಲ್ಲೆ, ನಾಗತಿಹಳ್ಳಿ ನೋಡ್ಕೋಬಲ್ಲೆ, ಪಾಠ ಮಾಡಬಲ್ಲೆ, ಪಬ್ಲಿಷ್ ಮಾಡಬಲ್ಲೆ, ಪುಸ್ತಕ ಬರೆಯಬಲ್ಲೆ, ಪುಸ್ತಕಗಳನ್ನು ಪ್ರಕಟಿಸಬಲ್ಲೆ, ಒಂದು ಸಿನಿಮಾ ಶಾಲೆ ನಡೆಸಬಲ್ಲೆ. ಇಷ್ಟಾಗಿಯೂ ನನಗೂ 24 ಗಂಟೆ, ಬೇರೆಯವ್ರಿಗೂ 24 ಗಂಟೆನೇ. ಇಫ್ ಯು ಆರ್ ವರ್ಕೋಹಾಲಿಕ್, ಸಟನ್ಲಿ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಟೈಮ್. ನನಗೆ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದಾಗ
ಚಲನಚಿತ್ರದಲ್ಲಿ ಬಂದರು, ಕಥೆಗಳು ತೊಗೊಂಡು ಹೋಗ್ತಿದ್ರು. ಆಮೇಲೆ ನೀವೇ ಚಿತ್ರಕಥೆ ಬರೀರಿಂದ್ರು, ಸಂಭಾಷಣೆ ಬರೀರಿಂದ್ರು, ಹಾಡುಗಳು ಬರೀರಿಂದ್ರು, ಹಂಗೆ ಶುರುವಾಯಿತು. ಆಗ ದೂರದರ್ಶನ ಶುರುವಾಗಿತ್ತು, ಕಿರುಚಿತ್ರಗಳನ್ನು ನೋಡಿದೆ. ಏ ಚೆನ್ನಾಗಿ ಮಾಡ್ತೀಯಾ ಅಂದರು. ಏಕಲವ್ಯ ಪ್ರಜ್ಞೆ ನಾನು ಯಾರ ಹತ್ರ ಕಲೀಲಿಲ್ಲ, ಪುಸ್ತಕಗಳ ಮೂಲಕ ಕಲಿತವನು. ಅನಂತರ ನಿರ್ದೇಶನಕ್ಕೆ ಬಂದೆ. ಯಾರೋ ನಾವು ಹಣ ಹಾಕ್ತೀವಿ, ನೀವೇ ನಾನು ಡೈರೆಕ್ಟ್ ಮಾಡಿ, ಚೆನ್ನಾಗಿ ಬರೀತೀರ ಸ್ಕ್ರಿಪ್ಟ್ ಅಂದರು. ಅನಂತ್ ನಾಗ್ ಥರದ ಕಲಾವಿದರು, ನಿಮ್ಮ ಡೈಲಾಗ್ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡು ಬೆನ್ ತಟ್ಟಿದ್ರಾಗ ಹೀಗೆ ಏನೇನೋ ಕೂಡ ಬಂತು. ಸಿನಿಮಾಕ್ಕೆ ಹೋದೆ ನಾನು. 12 ಜನ ಕಟ್ಕೊಂಡು ಅಮೆರಿಕಕ್ಕೆ ಹೋದಾಗ, ಓಹೋ ತಾರೆಗಳಿಲ್ಲದೆ ಇವನು ಹೋಗಿಬಿಟ್ಟು ಅಮೆರಿಕಾ ಅಮೆರಿಕಾ ಅಂತ ಸಿನಿಮಾ ಮಾಡಿಬಿಡ್ತಾನೋ ಅಂತ ಅಪಹಾಸ್ಯ ಮಾಡಿದರು. ಮಾಡಿದೆ, ಜನ ಕೈ ಹಿಡಿದ್ರು. ಸಿನಿಮಾಕ್ಕೆ 1 ವರ್ಷದ ಪ್ರದರ್ಶನ, ರಾಷ್ಟ್ರ ಪ್ರಶಸ್ತಿ, ಏನೆಲ್ಲ ಕೊಡ್ತು. ಕಲ್ಪವೃಕ್ಷ ಕಾಮಧೇನು ಅಂದರೆ ಅದು ಅಮೆರಿಕಾ ಅಮೆರಿಕಾ, ಕೇಳಿದ್ದೆಲ್ಲ ಕೊಟ್ಬಿಡ್ತು. ಹಾಗೆ ಹೇಳಿದಾಗ ವೈ ಶುಡ್ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್. ಸಾಹಿತ್ಯ ಹೇಗೆ ಅಭಿವ್ಯಕ್ತಿಯ ಒಂದು ಧಾತುವೋ, ಸಿನಿಮಾ ಕೂಡ ದೃಶ್ಯ ಮಾಧ್ಯಮವಾಗಿ ಅದೇ ರೀತಿ ಒಂದು ಅಭಿವ್ಯಕ್ತಿ ಮಾಧ್ಯಮ. ಆದ್ದರಿಂದ ನನಗೆ ಏನೇನು ಚೈತನ್ಯ ಇರುತ್ತೆ, ಎಲ್ಲೆಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಿಬಿಡಬೇಕು. ಆಯಿತಪ್ಪ, ಅಕಾಡೆಮಿಕ್ ವಲಯದವರು ನಿಮ್ಮ ಪುಸ್ತಕ ಓದಲ್ಲ, ವಿಮರ್ಶಕರು ನಿಮಗೆ ಮನ್ನಣೆ ಕೊಡಲ್ಲ, ಅಥವಾ ಗಾಂಧಿನಗರಕ್ಕೆ ಹೋದರೆ ಸಿನಿಮಾ ಮಾಡೋರು ಅವ್ರು ಯಾರೋ ಮೇಷ್ಟ್ರು ರೀ, ನಮ್ಮವರಲ್ಲ, ಅದೇನೋ ಅಲ್ಲಿ ಬಂದು ಮಾಡಿಬಿಟ್ಟು ಹೋಗ್ತಾರೆ ಅಂತ ಅವರು ಅಂತಾರೆ. ಐ ಡೋಂಟ್ ಕೇರ್, ಐ ಡೋಂಟ್ ಕೇರ್ ರಿಯಲಿ ಕೇರ್ ಫಾರ್ ದ್ಯಾಟ್. ನಾನು ನೋಡಿ 15 ಸಿನಿಮಾ ಮಾಡಿದ್ದೀನಿ, 20 ಚಿತ್ರಗಳನ್ನು ಬಿಟ್ಟಿದ್ದೀನಿ ಬಿಕಾಸ್ ದೇ ಆರ್ ರೀಮೇಕ್ಸ್. ನಾನು ನಿಮ್ಗೆ ಅಂಕಿಅಂಶಗಳನ್ನು ಕೊಡಬಲ್ಲ. 20 ಚಿತ್ರಗಳನ್ನು ನಾನು ತಿರಸ್ಕರಿಸಿದ್ದೀನಿ, ಯಾಕೆಂದರೆ ನನ್ನ ಜಾಯಮಾನಕ್ಕಾಗಲ್ಲಪ್ಪ. ನಾನು ಮಾಡೋ ಸಿನಿಮಾ ಸೋಲುತ್ತೋ ಗೆಲ್ಲುತ್ತೋ ನನಗೆ ಅನಿಸ್ತಾಗ ನಾನು ಮಾಡ್ತೀನಿ. ಇವತ್ತಿಗೂ ರೀಮೇಕ್ ಚಿತ್ರಗಳನ್ನು ಮಾಡೋ ಅಂತ ಆಫರ್ ಇದೆ ನನಗೆ. ಬರಹಗಾರನಾಗ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನೀವು ಮಾಡ್ತೀರಾ, ಮಾಡ್ಕೊಳ್ಳಿ, ತಪ್ಪಿಲ್ಲ. ನಾನು ನಿಮ್ಮನ್ನು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಪ್ರಜಾಸತ್ತೆಯಲ್ಲಿ ಅವರವ್ರ ದೃಷ್ಟಿ, ಅವರವರ ಸೃಷ್ಟಿ, ಅವರಿಷ್ಟ. ಇತ್ತೀಚಿನ ಪೀಳಿಗೆಗೆ ಜನ ಅಡ್ವೈಸ್ ಮಾಡುವಂಥದ್ದು, ಅರೆ ಮಾಸ್ಟರ್ ಇನ್ ಒನ್ ಸಬ್ಜೆಕ್ಟ್, ಏನು ಜ್ಯಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಿಬಿಡಿ, ಇಲ್ಲಿಯೂ ಸಲ್ಲುವುದಿಲ್ಲ, ಅಲ್ಲಿಯೂ ಸಲ್ಲುವುದಿಲ್ಲ, ಎಲ್ಲಿಯೂ ಸಲ್ಲುವುದಿಲ್ಲ ಅಂತ. ನನಗೆ ಅನಿಸೋಂಥದ್ದು ನಮಗೆ ನಾವು ಸಲ್ಲಿದ್ರೆ ಸಾಕು, ಆಮೇಲೆ ಜಗತ್ತು ನಮ್ಮನ್ನು ಒಪ್ಕೊಳ್ಳುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ನನಗೆ ಭಾಳಷ್ಟು ಬಾರಿ ಒಂದು ದೊಡ್ಡ ಎನರ್ಜಿ ಇರುತ್ತೆ, ಅದನ್ನು ಚಾನಲೈಸ್ ಮಾಡುವಂತಹ ಕೆಪ್ಯಾಸಿಟಿ ಕೂಡ ನಮ್ಮಲ್ಲಿರುತ್ತೆ. ಆದರೆ ಎಷ್ಟೋ ಬಾರಿ ಅದನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಅಥವಾ ನಮ್ಮ ಸುತ್ತಲಿನ ಸಮಾಜ ಅದನ್ನು ನಮ್ಮನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಅಂತ ನೀವು ಮಾತು ಹೇಳಿದ್ರಲ್ಲ ನೀವು, ಅದು ಸರಿಯಾಗಿದೆ. ಅದು ಯಾವಾಗ ಅಂದರೆ ನೀವು ಎಲ್ಲಿಯೂ ಫೋಕಸ್ ಮಾಡದೆ ಹೋದರೆ, ನಿಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ 100 ಕೋಣೆಗಳನ್ನು ಮಾಡ್ಕೋಬೇಕು ನೀವು ಕೆಲಸ ಮಾಡುವಾಗ. ನಾನು ನಿರ್ದೇಶನಕ್ಕೆ ಹೋದಾಗ ನಾನು ಬರಹಗಾರನನ್ನು ಪಕ್ಕಕ್ಕಿಡ್ತೇನೆ, ಬರಹಗಾರನಾಗಿದ್ದಾಗ ನಿರ್ದೇಶಕನನ್ನು ಪಕ್ಕಕ್ಕಿಡ್ತೇನೆ, ನಾಗತಿಹಳ್ಳಿಗೆ ಹೋದಾಗ ಸಿನಿಮಾ ಸಾಹಿತ್ಯ ಎಲ್ಲ ಬಿಟ್ಟು ನನ್ನ ಹಳ್ಳಿ ನನ್ನ ಜನ ಅಂತಿರ್ತೀನಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಅಲ್ಲಿ ಸ್ಪಂದಿಸುವ ಹೊತ್ತಿನಲ್ಲಿ, ದುಡಿಯುವ ಹೊತ್ತಿನಲ್ಲಿ ಕಂಪ್ಲೀಟ್ ಡೆಡಿಕೇಟ್ ಆಗಿರಬೇಕು. ತುಂಬ ಅದು ಬಹಳ ಮುಖ್ಯ. ಅದನ್ನು ಬಿಟ್ಟು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಂಗೆ ಹಾರ್ಕೊಂಡು ಹೋಗ್ತೀವಲ್ಲ, ಅದು ಅಪಾಯಕಾರಿ. ಅದಕ್ಕೆ ಆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಅನ್ನೋಂಥ ಮಾತು ಬಂದಿರೋದು. ಎಲ್ಲಿಯೂ ಕೆಲಸ ಸರಿಯಾಗಿ ಮಾಡಲ್ಲಪ್ಪ ಇವನು ಅನ್ನೋವಂಥದ್ದು. ಒಂದು ಕೆಲಸವನ್ನು ಕೈಗೆತ್ಕೊಂಡಾಗ ಅದನ್ನು ಪೂರ್ಣ ಶ್ರದ್ಧೆಯಿಂದ, ಅದು ಚಿಕ್ಕದೇ ಒಂದು ಪ್ರಾಜೆಕ್ಟ್ ಆಗಿರಲಿ, ಅದಕ್ಕೆ ಎಲ್ಲ ಎನರ್ಜಿನ ಹಾಕಬೇಕು, ಖಂಡಿತ ಅದು ಫಲ ಕೊಡುತ್ತೆ. ಆಮೇಲೆ ನಿಮ್ಮ ಅನುಕೂಲಕ್ಕೆ ಇಫ್ ಯು ವಾಂಟ್ ಟು ಶಿಫ್ಟ್ ಯುವರ್ ಫೋಕಸ್ ಇನ್ ಡಿಫ್ರೆಂಟ್ ಫೀಲ್ಡ್, ವೈ ನಾಟ್. ಬಟ್ ಅಲ್ಲಿ ಹೋದಾಗ ಅಲ್ಲಿಗೆ ನಿಯತ್ತಾಗಿರಿ. ಬಹುಶಃ ಪುಟ್ಟಣ ಕಣಗಾಲ್ ನಂತರ ಕನ್ನಡದಲ್ಲಿ ಕಮರ್ಷಿಯಲ್ ಸಿನಿಮಾಗಳ ಭರಾಟೆ ಇದ್ದಂತಹ ಸಂದರ್ಭದಲ್ಲಿ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾವನ್ನು, ಸದಭಿರುಚಿಯ ಸಿನಿಮಾವನ್ನು ಕಮರ್ಷಿಯಲ್ ಆಗಿಯೂ ಕೂಡ ನಾನು ಅದನ್ನು ಜನರಿಗೆ ಮುಟ್ಟಿಸಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದು ನೀವು. ನಿಮ್ಮ ಕೊಟ್ರೇಶಿ ಕನಸು ಆಗಿರ್ಬೋದು, ಅಮೆರಿಕಾ ಅಮೆರಿಕಾ ಆಗಿರ್ಬೋದು, ಕುಮಳೆಯಂತಹ ಒಂದು ವಂಡರ್ಫುಲ್ ಸಿನಿಮಾ ಆಗಿರಬಹುದು, ಅಮೃತಧಾರೆ, ಪ್ಯಾರಿಸ್ ಪ್ರಣಯ, ಮಾತಾಡ್ತಾ ಹೋದರೆ ನೀವು ಮಾಡಿರುವಂಥ ಒಂದೊಂದು ಸಿನಿಮಾ ಬಗ್ಗೆಯೂ ಕೂಡ ಒಂದೊಂದು ನಿಮಗೆ ಹೇಗೆ ಒಂದೊಂದು ಸಿನಿಮಾಗೂ ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ಗಳು, ಫಿಲಮ್ ಫೇರ್ ಅವಾರ್ಡ್ಗಳು ಬರ್ತಾ ಹೋಯಿತು. ಸೊ ಹಾಗೆ ಒಂದೊಂದು ಸಿನಿಮಾವನ್ನು ಒಂದೊಂದು ಡಾಕ್ಯುಮೆಂಟ್ರಿ ಮಾಡ್ತಾ ಹೋಗ್ಬೋದು, ಆ ವಿಚಾರಗಳು, ಸಿನಿಮಾ ಸುತ್ತ ಇದ್ದಂತಹ ವಿಚಾರಗಳು. ಆದರೆ ಸಿನಿಮಾ ನೀವು ಶುರು ಮಾಡಿದಾಗ ವಿಮರ್ಶಕರು ಅಥವಾ ಪತ್ರಕರ್ತರು ಹೊಸಬ್ರು ಅಂತ ನಿಮ್ಮ ಬಗ್ಗೆ ಟೀಕೆ ಮಾಡಿ ಬರೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಮಾತಾಡು ಮಾತಾಡು ಮಲ್ಲಿಗೆ ಆದ ನಂತರದ ದಿನಗಳಲ್ಲಿ ಅಥವಾ ಅಲ್ಲಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಮತ್ತೆ ಒಂದಿಷ್ಟು
ಟೀಕೆಗಳನ್ನು ಮಾಡೋದಕ್ಕೆ ಬರೆಯೋದಕ್ಕೆ ಶುರು ಮಾಡಿದ್ರು. ಯಾಕೆ ಬತ್ತಳಿಕೆಯಲ್ಲಿ ವಿಚಾರ ಖಾಲಿ ಆಯಿತಾ ಅಂತ ಒಂದಿಷ್ಟು ಶೀರ್ಷಿಕೆಗಳನ್ನು ಗಮನಿಸಿದ್ದೀನಿ. ಹಾಗಿದ್ರೆ ಇದ್ದಿದ್ದು ಸರಕಿಷ್ಟೇನಾ ಅನ್ನುವುದನ್ನು ಕೂಡ ಪ್ರಶ್ನೆ ಮಾಡಿದ್ದನ್ನು ನೋಡಿದ್ದೀನಿ. ಏನಾಯಿತು, ಎಲ್ಲಿ ಹೋದರು ಅನ್ನಾಗತಿ ಹೇಳಿ ಚಂದ್ರಶೇಖರ್. ಟೀಕೆಗಳು ಅಳಿಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಒಂದು ಮಾತಿದೆ. ಟೀಕೆ ಎಲ್ಲ ಕಾಲದಲ್ಲಿ ಎಲ್ಲ ಸೃಜನಶೀಲರಿಗಿರುತ್ತೆ, ಅದು ಒಳ್ಳೆಯದು ಕೂಡ. ಏಕೆಂದರೆ ಟೀಕಿಸುವವರಲ್ಲಿ ಎರಡು ಗುಣ ಇರುತ್ತೆ. ಒಂದು, ನಮ್ಮಿಂದ ಏನು ಹೆಚ್ಚಿನ ನಿರೀಕ್ಷೆ ಇರುತ್ತೆ, ಅದು ಬೇಕು ಅನ್ನುವಂಥ ಪೊಸೆಸಿವ್ನೆಸ್ ಇರುತ್ತೆ. ಏ, ಇನ್ನೂ ಚೆನ್ನಾಗಿ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಚುಚ್ಚೋಣ ಅಂತ ಇರುತ್ತೆ. ಇನ್ನೊಂದು ಗುಂಪು ಅಪ್ಪಟ ಅಸೂಯೆಯಿಂದ ಕೆಲಸ ಮಾಡ್ತಿರುತ್ತೆ, ಅದಕ್ಕೆ ಅವ್ರದ್ದೇ ಅಜೆಂಡಾ ಇರುತ್ತೆ, ಇವರು ಮೇಲೆ ಬರ್ಕೂಡ್ದು ಅಂತ ಒಂದು ಅಜೆಂಡಾ ಇರುತ್ತೆ. ಸೊ ಇದನ್ನು ನಾವು ಒಪ್ಪಿಕೊಂಡೇ ಕೆಲಸ ಮಾಡಬೇಕು ಉದ್ಯಮದಲ್ಲಿ, ಇವೆರಡನ್ನು ಒಪ್ಪಿಕೊಂಡೇ ಕೆಲಸ ಮಾಡಬೇಕು. ನನ್ನ ಮೊದಲ ಚಿತ್ರ ಬಂದಾಗ, ಉಂಡು ಹೋದ ಕೊಂಡು ಹೋದ ಬಂದಾಗ, ಇವತ್ತು ಆ ಚಿತ್ರನ ಎಲ್ಲರೂ ನಿಮ್ಮ ಬೆಸ್ಟ್ ಫಿಲ್ಮು ಅಂತ ಬರೀತಾರೆ. ಕಾಲದಲ್ಲಿ ಹೇಗೆ ನೋಟ ಬದಲಾಗತ್ತೆ ನೋಡಿ. ತುಂಬ ಒಳ್ಳೆಯ ಫಿಲ್ಮು, ಒಂದು ಕುಡಿಯೋಕೆ ನೀರಿಲ್ದಿರೋ ಹಳ್ಳಿಗೆ ಹಾಲಿನ ಕನಸು ಕೊಟ್ಟೋದು ಆ ಕೌ ಇನ್ಸ್ಪೆಕ್ಟ್ರು, ಎಷ್ಟು ಚೆನ್ನಾಗಿತ್ತು ಆ ಹಾಸ್ಯ, ಇನ್ನೊಂದು ಮಾಡಿ ಮೇಷ್ಟ್ರೆ ಅಂತ ತುಂಬ ಜನ ನನಗೆ ಅವರು ಫೀಡ್ಬ್ಯಾಕ್ ಕೊಡ್ತಿರ್ತಾರೆ. ಆದರೆ ಅದು ಬಂದಾಗ ತುಂಬ ಅಟ್ಯಾಕ್ ಮಾಡಿದರು ನನ್ನ ಮೇಲೆ, ತುಂಬ ಅಟ್ಯಾಕ್ ಮಾಡಿದರು. ಹಾಲಿನ ಡೈರಿಯ ಒಂದು ಡಾಕ್ಯುಮೆಂಟ್ರಿ ನೋಡೋದು ಬೆಟ್ರಿ ಇದಕ್ಕಿಂತ ಅಂತ ಒಬ್ಬರು ಬರ್ತಿದ್ರು, ದೊಡ್ಡ ಪತ್ರಿಕೆಯವರು. ಅಮೇರಿಕಾ ಅಮೇರಿಕಾ ಬಂದಾಗ ಬೋರೇಗೌಡ ಬೆಂಗಳೂರಿಗೆ ಬಂದ ಅಂತ ಒಂದು ಸಿನಿಮಾ ಬಂದಿತ್ತಲ್ಲ, ಆ ಥರ 10 ರೂಪಾಯಿ ಕೊಟ್ಟರೆ ಅಮೇರಿಕಾ ತೋರಿಸುವಂಥ ಒಂದು ಸ್ಟುಪಿಡ್ ಟೂರಿಸಮ್ ಫಿಲ್ಮ್ ಇದು ಅಂತ ಬರೆದರು. ಇದು ದಾಖಲೆ ಬರೆದರು. ನನಗೆ ಗೊತ್ತಿದ್ದ ಪತ್ರಕರ್ತರು, ನನಗೆ ಗೊತ್ತಿದ್ದ ಸಂಪಾದಕರು, ಬೆಳಗಾಗಿದ್ದರೆ ಸ್ನೇಹಿತರಾಗಿರೋ, ನಾನು ಒಂದೂ ಮಾತಾಡಲಿಲ್ಲ. ಕಾಲಕ್ಕೆ ಬಿಟ್ಟು ಪ್ರೇಕ್ಷಕನಿಗೆ ಬಿಟ್ಟು ಸುಮ್ಮನೆ ಇದ್ದೆ. ಬಹುಶಃ ಅಮೆರಿಕ ಅಮೆರಿಕ ಹೋಗದೆ ಹೋಗಿದ್ದರೆ, ಸೋತು ಹೋಗಿದ್ದರೆ ಅವ್ರ ಮಾತು ನಿಜ ಆಗಿಬಿಡ್ತಿತ್ತು. ಅಂದರೆ ಅಂತಿಮವಾಗಿ ನಾವು ಅಗ್ನಿದಿವಿಯ ಯಾವುದು ಅಂದರೆ, ಒಂದು ಕಾಲ, ಇನ್ನೊಂದು ಪ್ರೇಕ್ಷಕ. ಅಜ್ಞಾತವಾಗಿರೋ ಪ್ರೇಕ್ಷಕ, ಅವನು ಗೊತ್ತಿಲ್ಲ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ, ಅವನು ಮಾತ್ರ ಮಾರ್ಕ್ ಸಚ್ಚುತ್ತಾ ಹೋಗ್ತಾನೆ. ನಾವು ಈ ಕಾಲದ ಅಗ್ನಿದಿವ್ಯದಲ್ಲಿ ಹಾದು ಹೋಗಬೇಕು. ನೋಡಿ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ನನ್ನ ಚಿತ್ರ ಈಗ ಅಮೆಝಾನ್ ಪ್ರೈಮ್ನಲ್ಲಿದೆ. ರಿಲೀಸ್ ಆಗಿಕ್ಕೆ ಆಗ್ತಿದ್ದ ಹಾಗೆ ಕೋವಿಡ್ ಬಂತು, ಚಿತ್ರದಲ್ಲಿ ನಮಗೆ ನಿಜಕ್ಕೂ ನನ್ನ ನಿರ್ಮಾಪಕರಿಗೆ ನಷ್ಟ ಆಯಿತು. ಆ ಚಿತ್ರದಲ್ಲಿ ಬ್ರಿಟಿಷರು ನಮ್ಮನಿಂದ ಕಬಳಿಸಿ ಹೋದಂಥ ಎಲ್ಲ ವಸ್ತುಗಳು ವಾಪಸ್ ಬರಬೇಕು ಅಂತಕ್ಕಂಥ ಒಂದು ಬಹಳ ದೊಡ್ಡ ಫಿಲಾಸಫಿ ಇಟ್ಕೊಂಡು ಆ ಸಿನಿಮಾವನ್ನು ಮಾಡಿದೆ. ತುಂಬ ಜನಕ್ಕೆ ಆ ಸಿನಿಮಾ ಬಂದಿರೋದೇ ಗೊತ್ತಿಲ್ಲ ಅನೇಕ ಕಾರಣಕ್ಕೆ. ನಾನು ಹೇಳೋದೇನೆಂದರೆ, ನಾನು ಇವತ್ತಿಗೂ ಕೂಡ ಯಾವ ಸಿನಿಮಾ ಮಾಡಬೇಕಾದ್ರೆ, ಒಂದು ಕಥೆ ಬರೀಬೇಕು ಅಷ್ಟೇಕೆ, ಒಂದು ಸಣ್ಣ ಲೇಖನ ಬರೀಬೇಕಾದರೂ ಕೂಡ ನನ್ನನ್ನು ನಾನು ತೇಯ್ಕೊಂಡು ಗಟ್ಟಿಯಾಗಿ ಅದಕ್ಕೆ ಒಡ್ಡಿಕೊಂಡು ಅದನ್ನು ಸೃಷ್ಟಿಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತೀನಿ. ಚಿಕ್ಕದೊಂದು ನಾಗತಿ ಹೇಳಿ ಸಂಸ್ಕೃತಿ ಹಬ್ಬ ಮಾಡಿದರೂ ಕೂಡ ನಾನು ನೋ, ಪ್ರತಿಯೊಂದು ಡೀಟೈಲಿಂಗ್ ಇರಬೇಕು, ಪ್ರತಿಯೊಂದು ಎಚ್ಚರ ಇರಬೇಕು, ಜಾಗೃತಿ ಇರಬೇಕು, ಸಾಮಾಜಿಕ ಚಿಂತನೆ ಇರಬೇಕು. ಆ್ಯಂಡ್ ಐ ಹ್ಯಾವ್ ಟು ಅಪ್ಡೇಟ್ ಮೈ ಸೆಲ್ಫ್. ನಾನು ಯಾಕೆ ಶಾಲೆ ನಡೆಸ್ತೀನಿ ಅಂದರೆ, ಇವತ್ತಿನ ಹುಡುಗ ಸಿನಿಮಾ ವಿದ್ಯಾರ್ಥಿ ಹೇಗೆ ಯೋಚಿಸ್ತಾನೆ, ಹೇಗೆ ಯೋಚಿಸ್ತಾನೆ, ಅವನಿಗೆ ಕಲಿಸುತ್ತಾ ನಾನು ಕಲಿಬೇಕಾಗತ್ತೆ. ಆದರೆ ನಾನು ಯಾವತ್ತೂ ನಾನು ಆ ವಿನಯವನ್ನು ಇಟ್ಕೊಂಡೇ ಇರೋವಂಥದ್ದು. ಇಷ್ಟಾದ ಮೇಲೆ ಅವರಿಗೆ ನಮ್ಮ ಕೆಲಸದಲ್ಲಿ ಟೀಕೆ ಮಾಡಬೇಕು, ಅದಕ್ಕೊಂದು ಏನೋ ಒಂದು ಈಸಿ ಕಾಮೆಂಟ್ ಮಾಡಬೇಕು ಅಂತಕ್ಕಂಥ ಮನೋಧರ್ಮ ಇದ್ದಾಗ, ಆ ಎಲ್ಲ ಮನೋಧರ್ಮಕ್ಕೆ ಕಾರಣ ಏನಾಗುತ್ತೆ ಅಂದರೆ, ಸಿನಿಮಾಕ್ಕೆ ಟ್ರೇಡ್ ಅಂತಕ್ಕಂಥ ಒಂದು ದೊಡ್ಡ ವ್ಯವಹಾರದ ಹೊರೆ ಇದೆ. ಆ ಹೊರೆಯಲ್ಲಿ ನೀನು ಬಿದ್ದೀಯಾ, ನೀನು ನಿಷ್ಪ್ರಯೋಜಕ. ಗೆದ್ದೆಯಾ, ನೀನು ಮಹಾಪ್ರತಿಭಾವಂತ. ಆದರೆ ದ ವಲ್ಗರ್ ವಿಕ್ಟರಿ ಈಸ್ ಡೇಂಜರಸ್ ದ್ಯಾನ್ ಅನ್ನೋ ಒಂದು ವಲ್ಗರ್ ವಿಕ್ಟರಿ ಇರುತ್ತಲ್ಲ, ಅದು ಅಪಾಯಕಾರಿ. ಅದಕ್ಕಿಂತ ಡಿಗ್ನಿಫೈಡ್ ಡಿಫೀಟ್, ಗೌರವಾನ್ವಿತ ಸೋಲು ಬಹಳ ಉತ್ತಮವಾಗಿರುತ್ತೆ. ಎಷ್ಟೋ ಸಲ ನಾವು ಗೌರವಾನ್ವಿತ ಸೋಲನ್ನು ಒಪ್ಪಿಕೋಬೇಕಾಗತ್ತೆ. ವಿಷ್ಣುವರ್ಧನ್ ಅವರಿದ್ದು, ಸುದೀಪ್ ಇದ್ದು, ತಾರಾ, ಸುಹಾಸಿನಿ ಎಲ್ಲ ಇದ್ದಂಥ ಮಾತಾಡ ಮೇಲೆ ಚಿತ್ರವನ್ನು ನೋಡಲಿಲ್ಲ ಹೌದು ಜನ. ಅದರ ಹಿಂದೆ 10 ಅಮೆರಿಕಾಗೆ ಹಾಕುವಂಥ ಶ್ರಮ ನಾನು ಹಾಕಿದ್ದೀನಿ, ಹಾನೆಸ್ಟ್ ವಿತ್ ಯು. ವಿಷ್ಣುವರ ಅನಾರೋಗ್ಯ, ಅದರ ಮಧ್ಯೆ 16-17 ಸ್ಕೆಡ್ಯೂಲ್ಗಳು, ನನ್ನ ರೈತ ಚಳುವಳಿಯ ಕನಸುಗಳು, ಗಣಿಗಾರಿಕೆ, ನಕ್ಸಲಿಸಂ, ಹೂವಿನ ಬೆಳೆ, ಎಷ್ಟು ವಿಷಯಗಳಿತ್ತು, ಮೈನಿಂಗ್ ಮಾಫಿಯಾ, ಎಷ್ಟು ವಿಷಯಗಳು ಹೇಳಿದ್ದೀನಿ ಅದರಲ್ಲಿ. ಹೌದು, ಅದರಿಂದ 4 ವರ್ಷ ಕೆಲಸ ಮಾಡಿದ್ದೆ, ಪ್ರತಿಫಲ ಸಿಕ್ಕಲಿಲ್ಲ ನಮಗೆ. ಕೆ ಮಂಜು ಅವರಿಗೆ ನಷ್ಟ ಆಯಿತು. ಒಂದು ಸರಿ ನೀವು ಸೋತರೆ, ನಷ್ಟವಾದ ಕೂಡಲೇ ಅದನ್ನು ಕಸದ ಬುಟ್ಟಿಗೆ ಹಾಕುವಂಥ ಒಂದು ವೇಗದ ಬದುಕು ನಮ್ಮ ಮುಂದೆ ಇದೆ.
ಆ ರಿಯಾಲಿಟಿನ ಒಪ್ಪಿಕೊಂಡು ನಾವು ಸಿನಿಮಾ ಮಾಡಬೇಕಾಗತ್ತೆ. ಅದರಿಂದ ಸೋಲಿನ ಮಾನದಂಡದಲ್ಲಿ ಟೀಕೆಗಳನ್ನು ತಗೊಳ್ಳೋಕ್ಕಾಗಲ್ಲ, ಗೆಲುವಿನ ಮಾನದಂಡದಿಂದ ಸಿನಿಮಾದ ಶ್ರೇಷ್ಠತೆಯನ್ನು ಮಾನದಂಡ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಎ ಟ್ರೇಡ್. ಯಾವ ಸಿನಿಮಾ ನಾನು ಮಾಡುವಾಗಲೂ ನಾನು ಪೂರ್ಣ ಶ್ರದ್ಧೆಯಿಂದ ಪೂರ್ಣ ಓದಿನಿಂದ ಅವತ್ತಿಗೆ ಬೇಕಾದಂಥ ಅಪ್ಡೇಟನ್ನು ಇಟ್ಟುಕೊಂಡು ಕೆಲಸ ಮಾಡ್ತೀನಿ. ಸೋಲು ಗೆಲುವುಗಳು ನನ್ನ ಕೈಲಿಲ್ಲ. ಹಾಗಾಗಿ ಸಕ್ಸಸ್ ಬಂದಿದೆ ಉಡಾಫೆಯಿಂದ ಏನೋ ಮಾಡಿಬಿಡೋಣ, ಮಾಡಬೇಕಲ್ಲ ಅಂತ ಮಾಡೋಣ, ಹಾಗೆ ಮಾಡಿದರೆ ನನ್ನ ಚಿತ್ರಗಳ ಸಂಖ್ಯೆ ದುಪ್ಪಟ್ಟಾಗಿರ್ತಿತ್ತು. ಐ ಡೋಂಟ್ ಡೂ ದಟ್. ಮತ್ತು ಸೋಲನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸ್ತೀನಿ. ಯಾವುದೋ ಕಾರಣಕ್ಕೂ ಸಿನಿಮಾಗಳು ಹೋಗಲ್ಲ. ನನಗೀಗಲೂ ಹೂಮಳೆ ಇಷ್ಟವಾದ ಸಿನಿಮಾ ಹೋಗಲಿಲ್ಲ. ಈಗಲೂ ನನಗೆ ಅತ್ಯಂತ ಪ್ರಿಯವಾದ ಸಿನಿಮಾ ಕೊಟ್ರೇಶಿ ಕನಸು ಚಿತ್ರಮಂದಿರದಲ್ಲಿ ಹೆಚ್ಚು ದಿನ ಪ್ರದರ್ಶನ ಕಾಣಲಿಲ್ಲ, ಮಾತಾಡ ಮಲ್ಲಿಗೆ ಕಾಣಲಿಲ್ಲ. ಆದರೆ ಅದೃಷ್ಟಕ್ಕೆ ಒಂದು ಅಮೃತಧಾರೆ, ಒಂದು ನನ್ನ ಪ್ರೀತಿ ಹುಡುಗಿ, ಇವೆಲ್ಲ ಶತದಿನೋತ್ಸವ 25 ವಾರ 35 ವಾರ ಈ ಭಾಗ್ಯವನ್ನು ಕಾಣಿತು. ಒಂದು ಕಡೆ ಎಲ್ಲೋ ಕಮರ್ಷಿಯಲ್ ಸಕ್ಸಸ್ ಈಸ್ ನಾಟ್ ದ ಅಲ್ಟಿಮೇಟ್ ಯಾರ್ಡ್ ಸ್ಟಿಕ್ ಆಫ್ ದಿ ಫಿಲ್ಮ್, ಅದರ ಯೋಗ್ಯತೆಯ ಮಾನದಂಡ ಆಗಲಿಕ್ಕಿಲ್ವೇನೋ ಕೆಲವು ಸಂದರ್ಭಗಳಲ್ಲಿ ಅಂತ ಅನಿಸುತ್ತೆ. ಆದರೂ ನಿಮ್ಮ ವಿಮರ್ಶೆಯನ್ನು ವಿನಯದಿಂದ ಸ್ವೀಕರಿಸಿದ್ದೇನೆ. ಇಲ್ಲ, ಇದು ನನ್ನ ವಿಮರ್ಶೆ ಅನ್ನೋದಕ್ಕಿಂತ ಇಷ್ಟು ಬಾರಿ ನಾನು ಪ್ರೇಕ್ಷಕರ ವಿಮರ್ಶೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಪ್ರೇಕ್ಷಕಳಾಗಿ ನನಗೆ ಅನಿಸಿದಂಥದ್ದು, ಅರೆ ಇಷ್ಟೆಲ್ಲ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟರು, ಇವತ್ತಿನ ದಿನ ಅದು ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡ್ತೋ ಇಲ್ವೋ, ಗಲ್ಲಾಪೆಟ್ಟಿಗೆ ಎಷ್ಟು ತುಂಬುತ್ತೋ ಬಿಡ್ತೋ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ನಾನು ದುಡ್ಡು ಕೊಟ್ಟು ಸಿನಿಮಾವನ್ನು ಹೋಗಿ ನೋಡಬೇಕಾದಾಗ ಅದರಲ್ಲಿ ಬಹುಶಃ ನಿಮ್ಮ ಮೇಲೆ ಜನಕ್ಕೆ ನಿಮಗಿಂತ ಹೆಚ್ಚು ನಿರೀಕ್ಷೆ ಇತ್ತು ಅಂತ ನಿಮಗೆ ಅನಿಸುತ್ತಾ? ಅಥವಾ ಪ್ರತಿ ಬಾರಿ ಜನರು ಒಂದೇ ಜಾನರ್ನ ಸಿನಿಮಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀವಿ? ಅದು ವಿಚಿತ್ರ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ನೋಡಿ, ಅಮೆರಿಕಾದ ಸಿನಿಮಾ ಮಾಡಿ ಅಂತ ತುಂಬ ಜನ ಕೇಳ್ತಾರೆ. ಅಮೆರಿಕಾ ಥರ ಸಿನಿಮಾನ ಇವತ್ತು ಮಾಡೋಕ್ಕಾಗಲ್ಲ, ಮಾಡಿದರೆ ಜನ ನೋಡಲ್ಲ, ಖಂಡಿತ ಆಗಲ್ಲ. ಯಾಕೆಂದರೆ ಆವತ್ತಿನ ಬ್ರೈನ್ ಡ್ರೈನು, ಆವತ್ತಿನ ಸಾಫ್ಟ್ವೇರ್ ಉದ್ಯಮ, ಆವತ್ತು ಸಿಲಿಕಾನ್ ವ್ಯಾಲಿಗೆ ಜನ ಇಲ್ಲಿಂದ ಹೋಗ್ತಿದ್ದದ್ದು, ಆ ಒಂದು ಕಾಲಘಟ್ಟದಲ್ಲಿ ಪ್ರತಿ ಮನೆಯಿಂದ ಅಮೆರಿಕಕ್ಕೆ ಹೋಗುವಂಥ ಒಂದು ಕಾಲಘಟ್ಟ ಇತ್ತಲ್ಲ, ಆ ಕಾಲಘಟ್ಟದಲ್ಲಿ ಅದನ್ನು ಜನ ಪ್ರೀತಿಯಿಂದ ಸ್ವೀಕರಿಸಿದರು. ಅದನ್ನು ಇಟ್ಕೊಂಡು ನಾನು ರಿಪೀಟ್ ಮಾಡ್ತೀನಿ ಇವತ್ತು ಅಂದರೆ ನಾನು ಅದು ತಪ್ಪು ಮಾಡ್ತಿದ್ದೀನಿ ಅಂತ ಆಗತ್ತೆ. ಇದು ಒಂದನೇ ಪ್ರಶ್ನೆ. ಎರಡನೇ ಬಹಳ ಮುಖ್ಯವಾದ ಪ್ರಶ್ನೆ, ಇವತ್ತಿಗೆ ಏನು ಬೇಕು ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅದು ಇವತ್ತು ದೊಡ್ಡ ಯಕ್ಷ ಪ್ರಶ್ನೆ. ಅದು ಎಲ್ಲ ನಿರ್ದೇಶಕರಿಗೂ, ಎಲ್ಲರೂ ಹುಡುಕಾಟದಲ್ಲೇ ಇರ್ತೀವಿ, ಹೀಗೆ ಮಾಡಿದರೆ ಹೇಗಿರುತ್ತೆ, ಹಾಗೆ ಮಾಡಿದರೆ ಹೇಗಿರುತ್ತೆ ಅಂತ ಹೇಳಿ ಮುಗ್ಗರಿಸಿ ಬೀಳ್ತೀವಿ. ಕೆಲವೊಮ್ಮೆ ಎದ್ದು ನಿಲ್ತೀವಿ. ಮಾಡುವ ಪ್ರಯತ್ನದಲ್ಲಿ ನಾವು ಶ್ರದ್ಧೆಯಿಂದ ಮಾಡಬೇಕಾದ್ದು, ಅಪ್ಡೇಟ್ ಆಗಿ ಮಾಡಬೇಕಾದ್ದು, ಇವತ್ತಿನ ಅಗತ್ಯಕ್ಕೆ ತಕ್ಕ ಹಾಗೆ ಮಾಡಬೇಕಾದ್ದು ಇತ್ಯಾದಿಗಳೆಲ್ಲ ಇದ್ದರೂ ಕೂಡ ವ್ಯವಹಾರದ ಜಟಿಲತೆ ಡಿಜಿಟಲ್ ಮೀಡಿಯಾ ಬಂದಮೇಲೆ ತುಂಬ ದೊಡ್ಡ ಪ್ರಮಾಣದ ಜಟಿಲತೆ ಇದೆ. ಚಿತ್ರಮಂದಿರಗಳಿಲ್ಲ, ಜನ ಚಿತ್ರಮಂದಿರಗಳಿಗೆ ಹೋಗೋದು ಬಿಟ್ಟಿದ್ದಾರೆ. ಈಗ ಕೋವಿಡ್ ನೆಪ, ಕೋವಿಡ್ ಬರುವ ಮುಂಚೆಯೇ ಆ ಸಂಖ್ಯೆ ಕ್ಷೀಣಿಸ್ತಾ ಇತ್ತು, ಕ್ಷೀಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಜನ ಚಿತ್ರಮಂದಿರದಲ್ಲಿ ಕೂತು ಆನಂದದಿಂದ ಒಂದು ಭವ್ಯವಾದ ಪರದೆಯಲ್ಲಿ ನೋಡ್ತಾರೆ ಎನ್ನುವುದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ತಿದೆ. ಸೊ ಅಲ್ಲಿಂದ ಅದರ ಸಣ್ಣ ತೆರೆಗೆ ಹೋಗ್ತಾ ಇದೆ, ಕಿರುತೆರೆಗೆ ಟೆಲಿವಿಷನ್, ಅದರಿಂದ ಮತ್ತೆ ಕಿರುತೆರೆಗೆ ಹೋಗ್ತಿದೆ OTT ಪ್ಲ್ಯಾಟ್ಫಾರ್ಮ್ಗೆ. ಈ ಥರದ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಸುಂದರವಾದ ಕಪ್ಪು ಬಿಳುಪು ಚಿತ್ರ 35mm ಆ ಥರ ಮಾಡಿ ಆಮೇಲೆ ಎಲ್ಲಿ ತೋರಿಸೋದು ಅಂತ ಪ್ರಶ್ನೆ ಬರುತ್ತೆ. ಯಾರು ನಮ್ಮ ಟಾರ್ಗೆಟು? ಹೌ ಟು ರೀಚ್ ಮೈ ಆಡಿಯನ್ಸ್? ಈ ಥರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನೆಟ್ಫ್ಲಿಕ್ಸ್ಗಳು, ಅಮೆಝಾನ್ ಥರದ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದು ಅದೆಲ್ಲೋ ಕಾಣದೇ ಇರುವ ಯಾವುದೋ ಜಗತ್ತಿನ ಭೂತದ ಆಗಿರುತ್ತೆ ಅದು. ಅದು 1-to-1 ಲೆವೆಲಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅವ್ರ ಜೊತೆಗೆ. ಹೌದು, ಒಬ್ಬ ಗಾಂಧಿನಗರದ ವಿತರಕನ ಹಾಗೆ, ನಿರ್ಮಾಪಕನ ಹಾಗೆ ನಿಮ್ಮ ಕೈಗೆ ಸಿಗಲ್ಲ ಅವರು. ಆ ಸ್ಥಿತಿಯಲ್ಲಿ ಇವತ್ತು ದಿಕ್ಕೆಟ್ಟ ಹಾಗೆ ಇದ್ದೀವಿ ನಾವೆಲ್ಲ. ನಾನೊಬ್ಬನೇ ಅಲ್ಲ, ಇಡೀ ಉದ್ಯಮ ಇವತ್ತು ಆ ಥರದ ತತ್ತರಿಸಿ ಹೋಗಿಬಿಟ್ಟಿದೆ. ಆ ಥರ ನನಗೆ ಕನ್ವಿನ್ಸ್ ಆಗದೇ ಇದ್ದರೆ ನಾನು ಗೌರವಾನ್ವಿತವಾಗಿ ಸಿನಿಮಾದಿಂದ ವಿದಾಯ ಹೇಳ್ತೀನಿ. ಆದರೆ ನನಗೆ ಸಂಪೂರ್ಣವಾಗಿ ಸರಿ ಅನ್ನಿಸ್ತಿದ್ರೆ ಮಾತ್ರ ಒಂದು ನಾನು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಇದು ನನ್ನ ಅಚಲವಾದ ನಂಬಿಕೆ. ಅದು ಪುಸ್ತಕ ಬರೆಯೋದಕ್ಕೂ ಕೂಡ ಇದೇ ಸೂತ್ರಗಳು ಅಪ್ಲೈ ಆಗುತ್ತೆ. ಒಂದು 5-6 ವರ್ಷದ ಈಚೆಗೆ ಜನ ಮತ್ತೆ ನೀವು ಸಾಮಾಜಿಕ ಕಳಕಳಿ ಇರುವಂತಹ ಅಥವಾ ಒಂದಿಷ್ಟು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಜಾನರ್ನ ಸಿನಿಮಾವನ್ನು ತಂದರೆ ನೋಡುವಂತಹ ಪ್ರೇಕ್ಷಕರು ಮತ್ತೆ ಸೃಷ್ಟಿಯಾಗಿದ್ದಾರೆ, ಅದನ್ನು ಒಪ್ಕೊಳ್ಳೋದಕ್ಕೆ ಜನ ತಯಾರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಗತಿ ಹಳ್ಳಿಯವರು ಕಣ್ಮರೆ ಆಗಬಾರ್ದು ಅನ್ನೋದು ನಮ್ಮ ಆಶಯ. ಹಾಂ,
ಖಂಡಿತ ನಾನಂತೂ ಸುಮ್ಮನೆ ಕೂರೋ ಜೀವ ಅಲ್ಲ ಒಂದಷ್ಟು ಬರವಣಿಗೆಯಲ್ಲಿ ತೊಡಗಿದ್ದೇನೆ ಈಗ ಸ್ವಲ್ಪ ಟ್ರಾನ್ಸಿಷನ್ ಟೈಮ್ ಈಗ ಈಗ ಓದುವ ಬರೆಯುವ ಸಮಯ ಈಗ ಆನ್ ಸೆಟ್ ಹೋಗಲಿಕ್ಕೆ ನಾನು ರೆಡಿ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಎಲ್ಲ ಸರಿ ಹೋಗಬೇಕು ಸ್ವಲ್ಪ ಅದಕ್ಕಾಗಿ ವಿ ಆರ್ ಫೋಕಸಿಂಗ್ ಮೋರ್ ಆನ್ ಸ್ಕೂಲ್ ರೈಟಿಂಗ್ ಸ್ಕ್ರಿಪ್ಟ್ ವ್ಯಾಲ್ಯೂಯೇಟಿಂಗ್ ಸ್ಕ್ರಿಪ್ಟನ್ನು ಬರೆಸೋದು ಬರೆಯೋದು ಈ ಥರದ ಕೆಲಸದಲ್ಲಿ ತೊಡಗಿದ್ದೇನೆ ನನ್ನನ್ನು ಇಷ್ಟಪಟ್ಟಂಥ ನನ್ನನ್ನು ತುಂಬ ಕಾಡುವಂಥ ಕೆಲವು ಕಥೆಗಳಿದ್ದಾವೆ ಇವತ್ತಿಗೆ ತುಂಬ ಅಗತ್ಯವಾದ ಕಥೆಗಳು ಅವುಗಳನ್ನು ಸ್ಕ್ರೀನ್ ರೈಟಿಂಗಿಗೆ ಸ್ಕ್ರೀನ್ ಪ್ಲೇಗೆ ಅಡಾಪ್ಟ್ ಮಾಡ್ತಾ ಇದ್ದೀನಿ ವಿತೌಟ್ ಎನಿ ಪ್ರೊಡಕ್ಷನ್ ಡಿಸೈನ್ ಸುಮ್ಮನೆ ಮಾಡ್ತಾ ಇದ್ದೀನಿ ಅವುಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಯ್ಕೆ ಮಾಡಿಕೊಂಡು 2021 ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಈಚೆಗೆ ಬರಬೇಕು ಅಂತ ಆಸೆ ಇದೆ ನನಗೆ ಖಂಡಿತವಾಗ್ಲೂ ಬನ್ನಿ ನಾವೆಲ್ಲರೂ ಕೂಡ ನಿಮ್ಮ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಇಷ್ಟೇ ಅಲ್ಲ OTT ಪ್ಲಾಟ್ಫಾರ್ಮ್ ಅದು ಎಷ್ಟೇ ಬೇರೆ ದೇಶದಲ್ಲಿ ಕೂತು ಅದರ ಮಾಲೀಕರು ಆಟಾಡ್ತಾ ಇರ್ಬೋದು ಆದರೆ ಜನ ಅದನ್ನು ಒಪ್ಪಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡದಿಂದ ಇವತ್ತು OTT ಪ್ಲಾಟ್ಫಾರ್ಮಿಗೆ ಒಂದು ಒಳ್ಳೆಯ ಹೊಸ ಚಿತ್ರ ಅಥವಾ ಒಂದು ಒಳ್ಳೆಯ ಹೊಸ ಸೀರೀಸ್ ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಇಲ್ಲಾಂದರೆ ಆ ಹಿಂದಿ ಮತ್ತು ಬೇರೆ ಭಾಷೆಯ ಭರಾಟೆಗಳ ಮಧ್ಯೆ ಕನ್ನಡ ನಿಜವಾಗಲೂ ಕಣ್ಮರೆಯಾಗುತ್ತೆ ಪ್ರತಿಯೊಂದು ಭಾಷೆಯಲ್ಲೂ ಈ ಒಂದು ಪ್ರಯತ್ನ ನಡೀತಾ ಇದೆ ಆದರೆ ಕನ್ನಡದಲ್ಲಿ ಮಾತ್ರ ನಡೀತಾ ಇಲ್ಲ ಅನ್ನುವಂಥದ್ದು ನಡೆದರೂ ಕೂಡ ಅದು ಯಾವುದು ಆ ಒಂದು ಸ್ಕೇಲಲ್ಲಿ ನಡೀತಾ ಇಲ್ಲ ನೆಟ್ಫ್ಲಿಕ್ಸ್ನಲ್ಲಿ ನಾನು ಕನ್ನಡದ ಒಂದು ಸೀರೀಸನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಅಥವಾ ಕನ್ನಡದ ಒಂದು ಹೊಸ ಸಿನಿಮಾ ಬಂದಾಗ ಕನ್ನಡಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕಿನ್ನಷ್ಟು ಗೌರವ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದು ಎರಡು ಕಡೆ ಆಗಬೇಕಾಗಿದೆ ಒಂದು ಕಡೆ ನೀವು ಹೇಳೋ ಹಾಗೆ ಕ್ರಿಯೇಟಿವ್ ಮೈಂಡು ಅದ್ಭುತಗಳನ್ನು ಸೃಷ್ಟಿಸಿ ಆ ಪ್ಲ್ಯಾಟ್ಫಾರಂನಲ್ಲಿ ಬರಬೇಕಾಗಿರೋದು ಒಂದು ಇನ್ನೊಂದು ಕಡೆ ಕನ್ನಡ ಪ್ರೇಕ್ಷಕರು ಬಹುಭಾಷೆಗಳನ್ನು ನೋಡ್ತಾರೆ ಅದರಲ್ಲಿ ಕನ್ನಡವೂ ಒಂದಾಗಿರುತ್ತೆ ಬಹುಭಾಷೆಯ ಪ್ರೇಕ್ಷಕರು ಕನ್ನಡವನ್ನು ನೋಡೋದಿಲ್ಲ ಹೀಗಾಗಿ ಇವತ್ತು ನೆಟ್ಫ್ಲಿಕ್ಸ್ ಅಮೆಜಾನ್ ಈ ಥರದ ದೊಡ್ಡ ಸಂಸ್ಥೆಗಳು ಕನ್ನಡದ ಬಗ್ಗೆ ಒಂದು ಅಸ್ಪೃಶ್ಯ ಭಾವನೆ ಇಟ್ಕೊಂಡಿದ್ದಾರೆ ಅನ್ಟಚಬಲ್ ಇಟ್ಕೊಂಡಿದ್ದಾರೆ ಇವತ್ತಿಗೂ ಇದೆ ಅದು ನಮ್ಮ ಸಿನಿಮಾಲ್ಲಿದೆ ಅವ್ರಿಗಿದೆ ತುಂಬ ನೀವು ಮೇಲೆ ಬಿದ್ದು ಹೋಗಿ ನಿಮ್ಮ ಅವ್ರ ಪ್ಲ್ಯಾಟ್ಫಾರ್ಮ್ನ ಕೊಂಡ್ಕೊಂಡು ನೀವು ಹಾಕ್ಕೋಬೇಕು ಸಿನಿಮಾನ ಅದಕ್ಕೆ ಕಾರಣ ಪ್ರೇಕ್ಷಕರ ಸಂಖ್ಯೆ ಆ ಸಂಸ್ಥೆಗಳ ಉದ್ದೇಶ ಇಷ್ಟೇ ಕಾರ್ಪೊರೇಟ್ ಸಂಸ್ಥೆಗಳು ಅಂದರೆ ಹರಿತವಾದ ಬ್ಲೇಡ್ಗಳಷ್ಟೇ ಇನ್ನೇನಲ್ಲ ಅವರಿಗೆ ನಿಮಗೆ 100 ರೂಪಾಯಿ ಕೊಡ್ತಾರೆ ಅಂದರೆ ಅವರು 1,000 ರೂಪಾಯಿ ನಿಮ್ಮ ಚಿತ್ರದ ಸಂಪಾದನೆ ಮಾಡಿರ್ತಾರೆ ಆಮೇಲೆ ನಿಮಗೆ 100 ರೂಪಾಯಿ ಬರೋದು ಅದರಲ್ಲಿ ಯಾವ ಮುಲಾಜೂ ಇಲ್ಲ ಅಷ್ಟು ಕಠಿಣವಾದಂಥ ವ್ಯವಹಾರಿಕವಾದ ಜಗತ್ತದು ನೀವು ನಿಮ್ಮ ಪಕ್ಕದ ನಿರ್ಮಾಪಕನೋ ವಿತರಕನೋ ಪ್ರದರ್ಶಕನೋ ಹೋಗಿ ಗುದ್ದಾಡಬಹುದು ಏ ಸ್ವಲ್ಪ ಬಿಟ್ಕೊಡಯ್ಯ ಅಂತ ಅವ್ರ ಹತ್ರ ಏನೂ ನಡೆಯೋದಿಲ್ಲ ಆ ಕಡೆ ಯಾರೂ ಫೋನೂ ತಗೊಳ್ಳಲ್ಲ ಎವ್ರಿಥಿಂಗ್ ಈಸ್ ಸೋ ಕಸ್ಟಮೈಸ್ಡ್ ಇನ್ ದಟ್ ಸಿಸ್ಟಮ್ ಈಗಂತೂ ವರ್ಕ್ ಫ್ರಮ್ ಹೋಮ್ ಕಲ್ಚರ್ನಿಂದ ಇಟ್ಸ್ ಸೋ ಕಸ್ಟಮೈಸ್ಡ್ ನಿಮಗೆ ಒಂದು ಇಮೇಲ್ ರೆಡಿ ಇಮೇಲ್ ಉತ್ತರ ಬರುತ್ತೆ ಹೊರತು ನಿಮ್ಮ ಜೊತೆ ಯಾವ ಸಂವಾದವೂ ಸಾಧ್ಯ ಇಲ್ಲ ಅದರಿಂದ ಒಂದು ರೀತಿಯ ಎರಡು ಆ ಥರದ OTT ಪ್ಲ್ಯಾಟ್ಫಾರ್ಮ್ಗಳು ಪ್ರಾದೇಶಿಕ ಭಾಷೆಗಳಿಗೆ ಒಂದು ಭೂತದ ಹಾಗೆ ಗೋಸ್ಟ್ ಹೆದರಿಕೆ ಹುಟ್ಟಿಸೋವಂಥವು ಅಲ್ಲಿ ಸ್ಪರ್ಧಿಸಬೇಕಾದ್ರೆ ನೀವು ಜಗತ್ತಿನ ಎಲ್ಲ ಚಿತ್ರಗಳ ಜೊತೆಗೂ ಸ್ಪರ್ಧಿಸ್ತಿದ್ದೀರಿ ಅಂತ ಪಕ್ಕದ ಭಾಷೆ ಸಿನಿಮಾಕ್ಕಲ್ಲ ಹೌದು ಹಾಗೆ ನಿಮ್ಮಂಥ ಪ್ರೇಕ್ಷಕರಿಗೆ ಏನಾಗುತ್ತೆ ಎಲೈಟ್ ಆಡಿಯನ್ಸಸ್ಸು ಅಲ್ಲಿ ಬೆಸ್ಟ್ ಫಿಲ್ಮ್ ಸಿಗುತ್ತೆ ನೋಡಿ ನೀವು ಕೇಳಿದ್ರಿ ವೆಬ್ ಸೀರೀಸ್ ಅಂತ ಕನ್ನಡದವರು ಎಷ್ಟು ವೆಬ್ ಸೀರೀಸ್ನ ಟ್ರೈ ಮಾಡಿದರೂ ಕೂಡ ಒಂದೇ ಒಂದು ವೆಬ್ ಸೀರೀಸು ಇವತ್ತಿನವರೆಗೆ ಸರಿಯಾಗಿ ಲಾಂಚ್ ಆಗಲಿಕ್ಕೆ ನೆಟ್ಫ್ಲಿಕ್ಸ್ಗಳಲ್ಲಾಗಲಿ ಅಮೆಝಾನಲ್ಲಿ ಸಾಧ್ಯ ಇಲ್ಲ ಆ ಕಾರಣಗಳನ್ನು ನಾನು ವಿವರಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವು ಒಂದು ಖಾಸಗಿ ಸಂಸ್ಥೆಗಳಾದ್ರಿಂದ ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳಲ್ಲಿ ಸಕ್ಸಸ್ ಸಿಕ್ಕಿಲ್ಲ ನಮ್ಮ ವೇದಿಕೆಗಳಲ್ಲಿ ಹೀಗಾಗಿ ಪ್ರಾದೇಶಿಕವಾಗಿ ಒಂದು OTT ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅನ್ನೋ ಚರ್ಚೆ ನಡೆದರೂ ಕೂಡ ದಟ್ಸ್ ನಾಟ್ ಈಸಿ ಆ ಇನ್ಫ್ರಾಸ್ಟ್ರಕ್ಚರು ಆ ಕ್ಯಾನ್ವಾಸಲ್ಲಿ ಮಾಡಬೇಕಾದ್ರೆ ಸುಲಭ ಸಾಧ್ಯ ಅಲ್ಲ ಈಗ ಎರಡು ವಿಷಯಗಳಾಗಬೇಕು ಒಂದು ಕನ್ನಡ ಪ್ರೇಕ್ಷಕರು ಒಳ್ಳೆಯ ಕನ್ನಡ ಸಿನಿಮಾ ಬಂದಾಗ ಮುಗಿಬಿದ್ದು ನೋಡಬೇಕು ಪ್ರೋತ್ಸಾಹಿಸಬೇಕು ನೋಡಿ ಈ ವಾರ ಒಂದು ಆ್ಯಕ್ಟ್ 1978 ಬಂದಿದೆ ನನ್ನ ಮಿತ್ರ ಮನ್ಸೋರಿ ಮಾಡಿದ್ದಾರೆ ದೇವರಾಜ್ ಪ್ರೊಡ್ಯೂಸ್ ಮಾಡಿದ್ದಾರೆ ಚಿತ್ರ ಚೆನ್ನಾಗಿದೆ ನಾನು ಮೊದಲ ದಿನ ಹೋಗಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಿ ಟ್ವೀಟ್ ಮಾಡಿದೆ ದಯವಿಟ್ಟು ನೋಡಿ ನೋಡಿ ಅಂತ ಅಂದರೆ ಮುಂಜಾಗ್ರತೆ ತಗೊಳ್ಳಿ ಕೋವಿಡ್ನ ಮುಂಜಾಗ್ರತೆ ತಗೊಂಡೇ ಹೋಗಿ ಅದನ್ನು ನಿರ್ಲಕ್ಷಿಸಿ ಅಂತ ಹೇಳಲ್ಲ ಆದರೆ ಚಿತ್ರ ಸಂಸ್ಕೃತಿ ಒಂದು ಹೋಗೇ ಬಿಟ್ಟರೆ ಮಸಕಾಗಿಬಿಟ್ರೆ ಕೆಳವರ್ಗದ ಕಾರ್ಮಿಕರ ಗತಿ ಏನು ಉದ್ಯಮ ಹೇಗೆ ನಡೆಯುತ್ತೆ ಪ್ರೇಕ್ಷಕರಿಗೆ ಒಂದು ಸಿನಿಮಾ ಸಂಸ್ಕೃತಿಯ ಅನುಭೂತಿ ಬೇಡವೆ ನೀವು ಏನೇ ಹೇಳಿ ದೊಡ್ಡ ಸ್ಕ್ರೀನಲ್ಲಿ ಒಂದು ಸಿನಿಮಾ ನೋಡೋ ಸುಖ ಇದೆಯಲ್ಲ ಆ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅದರ ಮಿಕ್ಸ್ ಮಾಡೋದು ಅದು ಡಾಲ್ಬಿಯೋ ಅಟ್ಮಾಸೋ ಏನೋ ಒಂದು ಆ ವೈಭವ ಇರುತ್ತಲ್ಲ
ಅದು ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಸಾಧ್ಯನೇ ಸಾಧ್ಯನೇ ಇಲ್ಲ. ಟೆನೆಟ್ ತರ ಸಿನಿಮಾನ ಜನ ಸ್ವೀಕರಿಸ್ತಿಲ್ಲ ವರ್ಲ್ಡ್ ವೈಡ್. ಕ್ರಿಸ್ಟೋಫರ್ ನೋಲನ್ ಅದ್ಭುತವಾದ ಸಿನಿಮಾ, ಎಷ್ಟು ಒಳ್ಳೆಯ ಸಿನಿಮಾ, ಜನ ಚಿತ್ರಮಂದಿರಕ್ಕೆ ತಿರುಗೇ ನೋಡಲಿಲ್ಲ. ಅದಕ್ಕೆ ಅನೇಕ ಕಾರಣಗಳು, ಆರೋಗ್ಯದ ಕಾರಣ, ಕೋವಿಡ್ ಕಾರಣ ಏನೋ ಇರಬಹುದು ಈಗ. ಆದರೆ ಸಿನಿಮಾ ಎಂಥ ಜೂಜು ಕಟ್ಟೆ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಕೆಲವು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಸೆನ್ಸಾರ್ ಇಲ್ಲ ಅನ್ನೋ ಕಾರಣಕ್ಕೆ ತುಂಬ ಕ್ರೈಮು, ತುಂಬ ಲಸ್ಟು, ತುಂಬ ಅಬ್ಯೂಸಿಂಗ್ ಸೀನ್ಗಳು ಎಲ್ಲ ಹಾಕ್ಬೋದು, ಯಾಕಂದರೆ ಸೆನ್ಸಾರ್ ಇಲ್ಲ. ಅದು ವ್ಯಕ್ತಿಯ ಸ್ವಾತಂತ್ರ್ಯ, ಅವನು ಅವನ ಮೊಬೈಲು. ಆ ದಾರಿಯಲ್ಲಿ ನಾನು ನಡೆಯಲಾರೆ. ಐ ಕೆನಾಟ್ ಡೂ ದ್ಯಾಟ್ ಬಿಕಾಸ್ ಸೆನ್ಸಾರ್ ಬೋರ್ಡ್ ಇದೆಯೋ ಇಲ್ಲವೋ, ನನ್ನೊಳಗೊಂದು ಸೆನ್ಸಾರ್ ಇದೆ. ಐ ಕೇರ್ ಫಾರ್ ಮೈ ಸೆನ್ಸಾರ್ ಬೋರ್ಡ್. ನನ್ನ ದೃಷ್ಟಿಯಲ್ಲಿ ಅದು ನನಗೆ ನನ್ನ ಸೆನ್ಸಾರ್ ಮಂಡಳಿ. ಅದನ್ನು ಬಿಟ್ಟು ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ಈ ಥರದ ಸಂಕೀರ್ಣ ಜಟಿಲಗೊಂಡ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಆಗಲಿ, ಆದರೂ ಕೂಡ ಒಂದಿಷ್ಟು ಚೌಕಟ್ಟನ್ನು ಮೀರಿ ನಿಮ್ಮ ಬ್ರ್ಯಾಂಡನ್ನು ಬಳಸ್ಕೊಂಡು ನೀವು ಈ ಒಂದು ಪರದೆಯನ್ನು ಕಳಚಬಹುದು ಅನ್ನೋದು ನಮ್ಮ ಒಂದು ಆಶಯ. ಅದನ್ನು ಮಾಡ್ತೀರಿ ಮುಂದಿನ ದಿನದಲ್ಲಿ. ಅಟ್ಲೀಸ್ಟ್ ಕಾರ್ಯಕ್ರಮ ನೋಡಾದ್ಮೇಲೆ ಒಂದಷ್ಟು ಜನ ಒತ್ತಡ ಅಂತೂ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿತ್ಯ ಬರುತ್ತೆ ಸ್ವಾತಿ, ಪತ್ರಗಳು, ಫೇಸ್ಬುಕ್ನಲ್ಲಿ, ಇದರ ಟ್ವಿಟರಲ್ಲಿ, ಇಮೇಲ್ ಮಾಡೋರು, ಫೋನ್ ಮಾಡಿ ಹೇಳೋರು ತುಂಬ ನಿರೀಕ್ಷೆ ಮಾಡ್ತಾರೆ. ಅದರದ್ದು ಎಂದೋ ಕೊಟ್ಟ ಒಂದು ಅಮೃತಧಾರೆ ಅಮೆರಿಕ ಅಮೆರಿಕ ಇನ್ನೂ ಅವರ ಹೃದಯದಲ್ಲಿ ಭಾಳ ಅವ್ರನ್ನ ನನ್ನ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಏನೋ ಬೇರೆ ಮಾಡಬೇಕು ನಾನು ಅಂತ. ಐ ವಿಲ್ ಟ್ರೈ ಮೈ ಬೆಸ್ಟ್ ಸಿನ್ಸಿಯರ್ಲಿ. ಸೊ ನೈಸ್, ವಿ ಆರ್ ಆಲ್ ವೈಟಿಂಗ್ ಫಾರ್ ಇಟ್. ಮತ್ತೊಂದು ಅಮೃತಧಾರೆ ಅಮೆರಿಕ ಅಮೆರಿಕ ಬಾನಲ್ಲೇ ಮಧುಚಂದ್ರಕ್ಕೆ ನೀವು ಸೃಷ್ಟಿ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಆದರೆ ಇವತ್ತಿನ ಅಮೆರಿಕ ಅಮೃತಧಾರೆ ಸೃಷ್ಟಿ ಮಾಡಿ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಬಹುಶಃ ಒನ್ ಆಫ್ ದ ಇಂಟೆಲೆಕ್ಚುಯಲ್ ಎಪಿಸೋಡ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಇದನ್ನು ಕಲೋಕಿಯಲ್ ಆಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಆದರೂ ಕೂಡ ನೀವು ಮಾತಾಡ್ತಾ ಮಾತಾಡ್ತಾ ಒಂದು ನನಗೆ ಯಾವಾಗಲೂ ಅನಿಸುವಂಥದ್ದು, ನಿಮ್ಮ ಒಂದು ಸಂದರ್ಶನಗಳನ್ನು ನೋಡಿದಾಗ ಅಥವಾ ನಿಮ್ಮ ಚಿತ್ರಗಳನ್ನು ನೋಡಿದಾಗ, ಏನೇ ಆಗಲಿ ಒಂದು ಒಂದು ಕ್ಲಾಸ್ ಆಡಿಯನ್ಸನ್ನು ನೀವು ಹಿಡಿದಿಟ್ಕೊಳ್ಳುವಂಥ ಒಂದು ರೀತಿ, ಮತ್ತು ಮಾಸ್ ಆಡಿಯನ್ಸ್ ಕ್ಲಾಸ್ ಸಿನಿಮಾಗಳನ್ನು ನೋಡಬಲ್ಲರು ಅಂತ ತೋರಿಸುವಂತಹ ಅಥವಾ ಅವರಿಗೆ ನಂಬಿಕೆ ಹುಟ್ಟಿಸುವಂತಹ ಒಂದು ಪರಿ, ಬಹುಶಃ ಈ ಕಾರ್ಯಕ್ರಮ ಇವತ್ತಿನ ಸಂಚಿಕೆ ಕೂಡ ಅದೇ ರೀತಿಯಲ್ಲಿ ಹೊರಹೊಮ್ಮಿದೆ ಅಂತ ನನಗೆ ಅನಿಸುವಂಥದ್ದು. ಐ ಜಸ್ಟ್ ಲವ್ ಅದಕ್ಕೆ ಎನ್ಲೈಟನ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ. ಮನರಂಜನೆ ಜೊತೆಗೆ ಚಿಂತನೆ, ರಂಜನೆ ಚಿಂತನೆ ಒಟ್ಟಿಗೆ ಇರಬೇಕು ಅಂತ. ಬರೀ ಚಿಂತನೆ ಹೇಳಿದರೆ ತುಂಬ ಇಂಟೆಲೆಕ್ಟಾಗಿ ಸಾಮಾನ್ಯ ಪ್ರೇಕ್ಷಕರ ಕೈ ತಪ್ಪು ಹೋಗಿಬಿಡ್ತಾರೆ. ಸಾಮಾನ್ಯ ಪ್ರೇಕ್ಷಕರನ್ನೇ ನೀವು ಕ್ಲೀಷೆಗಳಿಂದ, ಫಾರ್ಮುಲಾಗಳಿಂದ ಎಂಟರ್ಟೈನ್ ಮಾಡ್ತಾ ಹೋದರೆ ನಿಮ್ಮ ಓದು, ನಿಮ್ಮ ಸಾಹಿತ್ಯ, ನೀವು ತಿಳ್ಕೊಂಡಿರೋ ಸೋಷಿಯಲ್ ಕನ್ಸರ್ನ್ಗಳನ್ನು ಹೇಳೋಕ್ಕಾಗಲ್ಲ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಬ್ಲೆಂಡ್ ಬಿಟ್ವೀನ್ ದೀಸ್ ಟೂ, ಕ್ಲಾಸ್ ಆ್ಯಂಡ್ ಮಾಸ್. ಅದನ್ನು ಎಂಟರ್ಟೈನ್ಮೆಂಟು ಇರಬೇಕು, ಎನ್ಲೈಟನ್ಮೆಂಟು ಇರಬೇಕು. ರಿಕ್ಷಾ ಓಡಿಸೋರು ಬಂದು, ಸರ್ ಅಮೆರಿಕ ಅಮೆರಿಕ ಬಿಡಿ ಸರ್, ನಮ್ಮ ದೇಶದ ಬಗ್ಗೆ ಅಂತ ಏನೋ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಿರುತ್ತೆ, ಅವ್ರ ರೀತಿಲಿ ಅರ್ಥ ಆಗಿರುತ್ತೆ. ಸೊ ನಂದು ಈ ಥರದ ಒಂದು ಮಧ್ಯಮ ಮಾರ್ಗ ಮತ್ತು ಅಪಾಯಕಾರಿ ಮಾರ್ಗ ಇರಲಿ. ಅಪಾಯ ಆದರೂ ಕೂಡ ರಿಸ್ಕ್ ತೊಗೊಂಡ್ರಿ ಅಂತ ಹೇಳಿದ್ರಿ. ಸಮ್ಟೈಮ್ಸ್ ರಿಸ್ಕ್ಸ್ ಆರ್ ವರ್ತ್ ಇಟ್. ಸೊ ಇವತ್ತು ಆ ರಿಸ್ಕ್ ನಮಗೆ ಇಂಥ ಸಿನಿಮಾಗಳನ್ನು ಕೊಡ್ತು, ಇಂತಹ ನಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ನಮಗೆ ಕೊಟ್ಟಿದ್ದು, ನಮ್ಮೆಲ್ರಿಗೂ ಕೂಡ ಭಾಳ ನಿರೀಕ್ಷೆ ಇದೆ. ಏನು ಸಮಸ್ಯೆ ಏನು ಅಂತಂದರೆ, ಎಷ್ಟೋ ಬಾರಿ ನಿರೀಕ್ಷೆ ಇಲ್ಲದೇ ಇದ್ದರೆ ಪರವಾಗಿಲ್ವಂತೆ, ಆದರೆ ನಿರೀಕ್ಷೆ ಇರೋದೇ ಸಮಸ್ಯೆ. ಹಾಗಾಗಿ ನಿಮಗೆ ಸಮಸ್ಯೆ ನಾವು ಕೊಡ್ತಾನೆ ಇರ್ತೀವಿ, ನಿರೀಕ್ಷೆಯನ್ನು ಇಟ್ಕೊಳ್ತಾನೆ. ಆಲ್ ದ ರೈಟ್ ಟು ಡೂ ದ್ಯಾಟ್. ಸಂಪೂರ್ಣ ಹಾಕಿರುತ್ತೆ ಪ್ರೇಕ್ಷಕರಿಗೆ, ಮಾಧ್ಯಮದವರಿಗೆ, ಅದು ಸಂಪೂರ್ಣ ಹಾಕಿರುತ್ತೆ. ಚುಚ್ಚುವ ಮೆಚ್ಚುವ ಎರಡೂ ಅಧಿಕಾರ ಇರುತ್ತೆ. ಆಗಲಿ, ಮತ್ತೆ ನಿಮ್ಮ ಹೆಸರನ್ನು ಬೆಳ್ಳಿ ತೆರೆ ಮೇಲೆ, ಬೆಳ್ಳಿ ಪರದೆ ಮೇಲೆ, ಸದ್ಯದ ಪರಿಸ್ಥಿತಿಯಲ್ಲಿ ಮೇ ಬಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಮೇಲೆ ನೋಡೋದಕ್ಕೆ ಇಷ್ಟಪಡ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನನಗಂತೂ ಭಾಳ ತೃಪ್ತಿ ಕೊಟ್ಟಂತಹ ಸಂಚಿಕೆ ಇದು. ನಾನು ಇತ್ತೀಚಿನ ದಿನಗಳಲ್ಲಿ ಇಷ್ಟು ಮುಕ್ತವಾದ ಮನಬಿಚ್ಚಿ ಮಾತನಾಡುವಂಥ ಒಂದು ಮಾತುಕತೆಯ ವೇದಿಕೆಯನ್ನು ನೀವು ಸೃಷ್ಟಿ ಮಾಡಿಕೊಟ್ರಿ. ಅದಕ್ಕಾಗಿ TV5 ಸಂಸ್ಥೆ, ಅದರ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಪ್ರೇಕ್ಷಕ ವರ್ಗ ಅವ್ರಿಗೆಲ್ಲ ನಾನು ತುಂಬ ಋಣಿಯಾಗಿದ್ದೇನೆ. ನೀವು ಕೊಟ್ಟ ಸಲಹೆ, ಎಚ್ಚರಿಕೆ, ಪ್ರೀತಿ, ಕಿವಿ ಮಾತು ಎಲ್ಲವೂ ಕೂಡ ನನ್ನಲ್ಲಿ, ನನ್ನ ಮುಂದಿನ ಸೃಷ್ಟಿಕ್ರಿಯೆಯಲ್ಲಿ ನನಗೆ ಸಹಾಯ ಮಾಡುತ್ತೆ ಅಂತ ನಾನು ಬಲವಾಗಿ ನಂಬಿದ್ದೇನೆ.
ಸಿನ್ಸಿಯರ್ಲಿ ಐ ವಿಲ್ ಡೂ ಆಲ್ ಮೈ ಎಫರ್ಟ್ಸ್ ಟು ಕ್ರಿಯೇಟ್ ವಂಡರ್ಫುಲ್ ಸಿನಿಮಾ ಆ್ಯಂಡ್ ವಂಡರ್ಫುಲ್ ಲಿಟ್ರೇಚರ್ ಬಿಕಾಸ್ ಸಾಹಿತ್ಯ ಮತ್ತು ಸಿನಿಮಾ ಎರಡೇ ನನ್ನ ಕಣ್ಣುಗಳು ಅದು ಅವೆರಡು ಕಣ್ಣುಗಳಿಂದ ನಾನು ಪ್ರಪಂಚ ನೋಡ್ತಾ ಬಂದಿದ್ದೀನಿ ನನ್ನ ಪ್ರಯತ್ನ ಮುಂದುವರಿಸ್ತೀನಿ ಆಗಲಿ ನಿಜವಾಗ್ಲೂ ಕಾರ್ಯಕ್ರಮ ಮುಗಿಸ್ಬೇಕು ಅಂತಾನೆ ಅನಿಸ್ತಾ ಇಲ್ಲ ಬಟ್ ಸಮಯ ಹೇಳ್ತಾ ಇದೆ ಮುಗಿಸು ಅಂತ ಮತ್ತೊಮ್ಮೆ ನಿಮ್ಮನ್ನು ಮತ್ತೆ ಮುಂದಿನ ಒಂದು ಹೊಸ ಕ್ರಿಯಾಶೀಲತೆಯೊಂದಿಗೆ ನಾನು ಮತ್ತೊಮ್ಮೆ ಬಾಹುಬಲಿಯಲ್ಲಿ ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು ಒಂದೊಂದು ಸತ್ಯ ಇವರು ಕೇವಲ ಸಿನಿಮಾದಲ್ಲಿ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮೆರೆದವರಲ್ಲ ಸಿನಿಮಾದಿಂದ ಆಚೆಗೂ ಕೂಡ ನನ್ನ ಸಾಮಾಜಿಕ ಕಳಕಳಿ ಇದು ನಿಮ್ಮದೇನು ಅಂತ ಪ್ರಶ್ನೆ ಮಾಡಿದವರು ಹಾಗಿದ್ರೆ ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಅವರ ಹಳ್ಳಿಗೆ ಭೇಟಿ ಮಾಡಿ ಅವ್ರು ಮಾಡಿದಂತಹ ಕೆಲಸಗಳ ಬಗ್ಗೆ ನೀವು ಕೂಡ ಅರ್ಥಕೊಳ್ಳಿ ಇದರ ಜೊತೆಗೆ ಅವರ ಸಿನಿಮಾಗಳನ್ನು ನೀವೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ದೀರಿ ಇಡವಿರಬಹುದು ಆದರೆ ಮತ್ತೊಮ್ಮೆ ನಾನು ಬರ್ತೀನಿ ಅಷ್ಟೇ ಅಲ್ಲ ಇವತ್ತಿನ ತನಕ ನಾನು ಮಾಡಿದಂತಹ ಸಿನಿಮಾಗಳು ನನಗೆ ತೃಪ್ತಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಅಂತ ಅನಿಸೋದಿಲ್ಲ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ಬರ್ತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿ ವಿ 5 ಇದು ವಾಸ್ತವದ ಪ್ರತಿರೂಪ